ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ನಿರಪರಾಧಿಗಳನ್ನು ನಿಷ್ಕರಣೆಯಿಂದ ಕೊಲ್ಲುವ ನೀನು ಯಾರು? ರಾಜ ನಾನೇ ವಿಧಿ.
ಯಾವ ಕಾಲದಲ್ಲಿ ಯಾರಿಂದ ಯಾವ ಸ್ಥಳದಲ್ಲಿ ಯಾವ ಕಾರಣದಿಂದ ಯಾವ ರೀತಿಯಲ್ಲಿ ಶುಭಾಶುಭ ಕರ್ಮಗಳು ನಡೆಯಬೇಕೆಂದು ನನ್ನ ಸಂಕಲ್ಪವೋ ಅದೇ ಕಾಲದಲ್ಲಿ ಅವರಿಂದ ಆ ಸ್ಥಳದಲ್ಲಿ ಆ ಕಾರಣದಿಂದ ಅದೇ ರೀತಿಯಲ್ಲಿ ನಡೆಯುತ್ತದೆ ಮರಣದ ವಿಷಯದಲ್ಲೂ ಅಷ್ಟೇ ಎಲ್ಲ ನಿನ್ನ ಸಂಕಲ್ಪವೋ ನೀನೇ ಕಣ್ಣಾರೆ ಕಂಡಿಯಲ್ಲ ಹಾಗಾದರೆ ಹೇಳು ನನ್ನ ಮರಣಕ್ಕೆ ಯಾವ ಕಾರಣ ಕಲ್ಪಿಸಿದ್ದಿ ವೃಥಾನನೊಡನೆ ಪರಿಹಾಸ್ಯ ಬೇಡ ರಾಜ ನಿನ್ನ ಮರಣದ ಕಾರಣವು ಆಗಲೇ ನಾನು ನಿನ್ನ ನಿಶ್ಚಿತವಾಗಿ ಹೇಳು ಏನು ನಿಶ್ಚಯ ಮಾಡಿದ್ದಿ ಅದನ್ನು ನೀನು ತಿಳಿಯಬೇಕಾದ ಅವಶ್ಯಕತೆ ಇಲ್ಲ ಓಹೋ ನಿನ್ನ ವಿಚಿತ್ರ ಶಕ್ತಿಯನ್ನು ಕಣ್ಣಾರೆ ಕಾಣಬಹುದು ನನ್ನ ಮರಣಕ್ಕೆ ಕಾರಣವನ್ನು ನಾನು ತಿಳಿಯಬಾರದು ಮೂರ್ಖ ನನ್ನ ಸಂಕಲ್ಪಕ್ಕೆ ಎದುರೇ ಇಲ್ಲ ಆಗಲೇ ಪ್ರಣಯದಲ್ಲಿ ಸಿಕ್ಕಿ ಗಾಂಧರ್ವರ ಇಪ್ಪತ್ತಿಗಳಾದ ಮಾಲತಿ ಮಾಧವರ ಮಗನೇ ತನ್ನ ಮೊದಲನೇ ವರ್ಷದಲ್ಲಿ ನಿನ್ನ ಮರಣಕ್ಕೆ ಕಾರಣನಾಗುತ್ತಾನೆ ಮಾಲತಿ ಮಾಧವ ಯಾರವರು ಮಾಲತಿ ನಿನ್ನ ಮಗಳು ಮಾಧವ ನಿನ್ನ ಸೇನಾಧಿಪತಿಯ ಮಗ ಅವರ ಮಗನೇ ನಿನಗೆ ಮೃತ್ಯು ಯಾರೂ ಇಲ್ಲವಲ್ಲ ಅಂದ ಮೇಲೆ ಓ ಸ್ವಪ್ನ ಅಬ್ಬಾ ಎಂಥ ಭಯಂಕರ ಸ್ವಪ್ನ ಮೈ ರೋಮಾಂಚನವಾಗಿದೆ ಎದೆ ನಡುಗುತ್ತಿದೆ ಚಚೆ ಸ್ವಪ್ನ ಸುಳ್ಳಿನ ಕಂತೆ ನನ್ನ ಮಾರುತಿಯ ಮಗ ನನ್ನ ಮರಣಕ್ಕೆ ಕಾರಣನೇ ನನ್ನ ಮುದ್ದಿನ ಮಗಳು ಸೇನಾಪತಿಯ ಮಗನಿಗೆ ಮನಸೋತಳೆಂದರೆ ಆದರೆ ಯೌವನದಲ್ಲಿ ಅನುರಾಗಕ್ಕೆ ಸಿಕ್ಕಿದರೆ ಕುಲ ಅಂತಸ್ತುಗಳು ಗಣನೆಗೆ ಬರುವುದಿಲ್ಲ ಒಂದು ವೇಳೆ ಛೆ ಛೆ ಎಂದಿಗೂ ಸಾಧ್ಯವಿಲ್ಲ ಎಂದಿಗೂ ಸಾಧ್ಯವಿಲ್ಲ ಮಾಲತಿ ಹೆಸರಿಗೆ ತಕ್ಕವಳು ನಿರ್ಮಲ ಮನಸ್ಸಿನವಳು ಹಾ ಈಗಲೇ ಹೋಗಿ ಸ್ವಪ್ನಕ್ಕೆ ಆಧಾರವಿಲ್ಲವೆಂದು ಮನಸ್ಸನ್ನು ನಿಶ್ಚಯ ಮಾಡಿಕೊಳ್ಳಬೇಕು ಹೌದು Thank you.
ಶಿಕ್ಷೆ ನೀನೊಲಿಯೇ ಸುಖದಾಸಿರಿ ಕೈ ವಶವಾಯ್ತು ಕೇಳೆನ್ನ ಹೃದಯೇಶ್ವರಿ ವನಜಾಕ್ಷಿ ನೀನೊಲಿಯೇ ಸುಖದಾಸಿರಿ ಕೈ ವಶವಾಯ್ತು ಕೇಳೆನ್ನ ಹೃದಯೇಶ್ವರಿ ಆನಂದ ಸಾಮ್ರಾಜ್ಯದ ಅಂತಃಪುರಕ್ಕೆ ಹೋಗೋ ಮನಸ್ಸೇ ಇಲ್ಲವೇನ ಪಾಪ ನಿಮ್ಮೊಡನೆ ಇರುವಾಗ ನನಗೆ ಜಗತ್ತೇ ಮರ್ತು ಹೋಗುತ್ತೆ. ಆದ್ರೆ ಜಗತ್ತು ನಿನ್ನನ್ನು ಮರೆಯಬೇಕಲ್ಲ ಅಲ್ಲ. ಈ ನಮ್ಮ ಪ್ರಣಯ ಯಾರಿಗಾದ್ರೂ ತಿಳಿದ್ರೆ ಏನಂದುಕೊಳ್ಳುತ್ತಾರೆ? ಏನಂದುಕೊಳ್ಳುತ್ತಾರೆ? ನಿರ್ಮಲ ಪ್ರೇಮದಿಂದ ಬಂಧಿತರಾಗಿ ದೇಹವೆರಡಾದರೂ ಪ್ರಾಣ ಒಂದಾಗಿರುವ ಆದರ್ಶ ಪ್ರಣಯಗಳು ಎಂದುಕೊಳ್ಳುತ್ತಾರೆ. ಗಾಂಧರ್ವ ರೀತಿಯ ದಂಪತಿಗಳಾದ ಶಕುಂತಲ ದುಷ್ಯಂತರ ವಿಷಯದಲ್ಲಿ ಕಣ್ವ ಮಹರ್ಷಿಗಳೇ ಒಪ್ಪಿಗೆ ಬರಲಿಲ್ಲವೆ? ದುಷ್ಯಂತ ಸಾಮ್ರಾಟನಾದ ಕಾರಣ ಕಣ್ವರು ಒಪ್ಪಿರಬಹುದು. ಆದರೆ ನಮ್ಮ ವಿಚಾರದಲ್ಲಿ ನಿಮ್ಮ ತಂದೆಯವರು ಒಪ್ಪಬೇಕಲ್ಲ. ನೋಡಿ, ನೀವು ಯಾವಾಗಲೂ ಹೀಗೆ ಇಲ್ಲ ಸಂದೇಹಕ್ಕೆ ಎಡೆಗುಟ್ಟು ಖಿನ್ನರಾಗುತ್ತೀರಿ. ನಮ್ಮ ತಂದೆಗೆ ನಾನು ಅಂದ್ರೆ ಪ್ರಾಣ. ನನಗಾಗಿ ಅವರು ಎಂತಹ ತ್ಯಾಗಕ್ಕಾದರೂ ಸಿದ್ಧರಾಗಿದ್ದಾರೆ. ಸರಿ ಸರಿ, ನಿನಗಷ್ಟು ಧೈರ್ಯವಿರಬೇಕಾದ ನನಗ್ಯಾಕ ಭಯ? ಪುನಃ ದರ್ಶನ, ತಾವು ಯಾವಾಗ ಅಪ್ಪಣೆ ಕೊಡಿಸಿದ್ರೆ ಆವಾಗ. ಹಾಗಾದ್ರೆ ನದಿ ತೀರದಲ್ಲಿ? ಓ, ಅಗತ್ಯವಾಗಿ ಆಗಬಹುದು. ಮರಿಬಾರ್ದು, ನದಿ ತೀರಲ್ಲಿ ತಾನೆ. ಅದನ್ನ ಹೇಗೆ ಮರೆಯೋದು? ಮಹಾಪ್ರಭು, ಸ್ವಪ್ನದಲ್ಲಿ ಏನೇನೋ ಕಾಣುತ್ತೇವೆ, ಅವಕ್ಕೆಲ್ಲ ಅರ್ಥ ಕಲ್ಪಿಸುತ್ತಾ ಹೋದರೆ ಕೊನೆ ಮೊದಲಲ್ಲಿ? ಅಂದರೆ ನನ್ನ ಭವಿಷ್ಯವನ್ನು ಸೂಚಿಸುವ ಈ ವಿಚಿತ್ರ ಸ್ವಪ್ನಕ್ಕೆ ಅರ್ಥವೇ ಇಲ್ಲವೇನು? ತಾವು ಮೃಗಯ ವಿಹಾರಕ್ಕೆ ಹೋದವರು ಮೊನ್ನೆ ತಾನೇ ಬಂದಿರಿ, ಅದೇ ಬೇಟೆಯ ನೆನಪು. ಕಾಡಿನಲ್ಲಿ ಕಂಡ ಹುಲಿಗಳು, ಹಾವುಗಳು. ಮಹಾಸ್ವಾಮಿ, ಹೆಡೆದಿರದ ಹಾವುಗಳು, ಅದರಲ್ಲಿಯೂ ಯಾರನ್ನಾದರೂ ಕಚ್ಚಿ ಸಾವನ್ನು ಕಾಣುವುದು ಮಂಗಳಕರ, ಕಳವಳಕ್ಕೆ ಕಾರಣವೇ ಇಲ್ಲ. ಆದರೆ ನಾನು ಸ್ವಪ್ನದಲ್ಲಿ ಕೇಳಿದ ಹಲವಾರು ವಿಷಯಗಳು ನನ್ನ ಕಣ್ಣೆದುರಿಗೆ ನಡೆದಂತೆ ಭಾಸವಾಗುತ್ತಿದೆ. ಅದೇ ಅದೇ ಸ್ವಪ್ನಗಳ ವೈಚಿತ್ರ, ನಡೆದದೆಲ್ಲವೂ ಕಣ್ಣೆದುರಿಗೆ ನಡೆಯಿತು ಎಂಬಂತೆ ಭಾಸವಾಗುತ್ತದೆ. ಅಪ್ಪಣೆ ಆದರೆ ಮಹಾಪ್ರಭುಗಳ ದೀರ್ಘಾಯುಷ್ಯ. ದೀರ್ಘಾಯುಷ್ಯ, ಈ ಬಗ್ಗೆ ನಮಗೆಲ್ಲ ತಿಳಿದಿದೆ, ತಾವಿನ ಹೊರಡಬಹುದು. ಅನ್ಯತಾ ಭಾವಿಸಬಾರದು, ಹಲವಾರು ಶಾಂತಿ ಕ್ರಮಗಳಿವೆ.
ನಡೆಸಿದರೆ ಮಹಾಪ್ರಭುಗಳಿಗೆ ಕ್ಷೇಮ. ಆಗಬಹುದು, ನೀವು ಏನು ಬೇಕಾದರೂ ಮಾಡಿಕೊಳ್ಳಿ. ನನಗೀಗ ಏಕಾಂತ ಬೇಕಾಗಿ ಏಕಾಂತ ಬೇಕಾಗಿ. ಶಾಂತಿ ವಿಧಿಗಳಂತೆ ನನಗೆ ಭ್ರಾಂತಿಯಂತೆ ಕನಸಿನಲ್ಲಿ ಕೇಳಿರುವಂತೆ ಮಾಲತಿ ಮಾಧುರು ಅನುರಕ್ತರಾಗಿರುವಾಗ ಕನಸಿನ ಒಂದು ಭಾಗ ಸತ್ಯ, ಉಳಿದ ಭಾಗ ಸಾಧ್ಯವಿಲ್ಲ. ಮಾಲತಿ ಮಾಧವರ ವಿವಾಹ ನಡೆಯದಂತೆ ತಡೆಗಟ್ಟಲೇಬೇಕು. ಎಲ್ಲಿಗೆ ಹೋಗಿದ್ದಾಳಿಯೇ? ನಿಶ್ಚಯವಾಗಿ ಹೇಳು. ಮಹಾಪ್ರಭು, ಮಹಾಪ್ರಭು, ನಿಜವಾಗಿ ಹೇಳು, ಇಲ್ಲ ನಿನ್ನ ನಾಲಿಗೆ ಸೀಳಿಸಿ ಬಿಡುತ್ತೇನೆ. ನನಗೆ ತಿಳಿಯದು ಪ್ರಭು. ನಿನಗೆ ತಿಳಿಯದು? ರಾಜಕುಮಾರಿಯ ರಕ್ಷಣೆಗೆಂದು ನಿಮ್ಮನ್ನೆಲ್ಲ ಏಕೆ ನೇಮಿಸಿದ್ದು? ಎಲ್ಲಿಗೆ ಹೋಗುತ್ತಾಳೆ, ಯಾರೊಡನೆ ಬೆರೆಯುತ್ತಾಳೆ, ಈ ವಿಷಯ ತಿಳಿಸಲು ತಾನೇ ನೀವೆಲ್ಲ ಇಲ್ಲಿರುವುದು? ಹೇಳು, ನಿನಗೆ ತಿಳಿದೇ ಇರಬೇಕು. ಪ್ರಭು, ಮೊನ್ನೆ ದೇವಿಯವರು ನದಿ ತೀರಕ್ಕೆ ನದಿ ತೀರಕ್ಕೆ ಹೋಗಿದ್ದಾಳೆ. ನೀನೇಕೆ ಅವಳ ಜೊತೆಯಲ್ಲಿ ಹೋಗಲಿಲ್ಲ? ಬೇಡವೆಂದು ಹೇಳಿದ್ರು ಪ್ರಭು. ಏಕೆ? ರಕ್ಷಣೆಗೆ ಯಾರೂ ಇಲ್ಲದೆ ಏಕಾಂಗಿಯಾಗಿ ಹೊರಡಲು ಅವಳು ಅಪೇಕ್ಷೆ ಪಟ್ಟರೆ ನೀನೇಕೆ ನಮಗೆ ತಿಳಿಸಲಿಲ್ಲ? ಕ್ಷಮಿಸಿ ಪ್ರಭು, ಏಕಾಂಗಿಯಾಗಿಲ್ಲ. ಮತ್ತಾರು ಹೋಗಿದ್ದಾರೆ? ಮತ್ತೆ ಸೇನಾಧಿ ಮಾಧವ ಹೋಗಿದ್ದಾನೆ. ಲಕ್ಷಣವಾಗಿದೆ. ನಾನು ತಿಳಿಸುವವರೆಗೆ ನೀನು ಅಂತಃಪುರದಿಂದ ಕದಲಕೂಡದು. ಕೈ 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 ಕೈ
ಕಾಲಕ್ಕೆ ಬಂದಂತಾಯಿತು, ಎಲ್ಲವನ್ನು ಕಣ್ಣಾರೆ ಕಂಡದ್ದು ಆಯಿತು. ಮಾಧವ, ನೀನು ಸಾಮಾನ್ಯನಲ್ಲ, ಮಹಾಸಾಹಸಿ ಎನ್ನಬೇಕು. ಇಲ್ಲದಿದ್ದರೆ ಮನ್ನಿಸಬೇಕು ಪ್ರಭು. ರಾಜಕುಮಾರಿ ರಕ್ಷಣೆ ಭಾರ ನಮ್ಮೆಲ್ಲರ ಕರ್ತವ್ಯ ಅಲ್ಲವೇ? ಒಬ್ಬಳೆ ಮಗಳು, ಅವಳ ಸ್ಥಿತಿ ಈ ರೀತಿ. ಮಾಧವ, ನಾಳಿನ ಪ್ರಾತಃ ಕಾಲ ನಮ್ಮನ್ನು ಅರಮನೆಯಲ್ಲಿ ಕಾಣಬೇಕು. ಚಿತ್ತ ಪ್ರಭು. ಅಪ್ಪಾಜಿ. ಹೊರಡು ನಮ್ಮ ಜೊತೆಯಲ್ಲಿ ಅಂತಃಪುರಕ್ಕೆ. ಆಮೇಲೆ? ಆಮೇಲೆ ಇನ್ನೇನು? ನನ್ನ ಜೊತೆಯಲ್ಲಿ ಅಂತಃಪುರಕ್ಕೆ ಹೊರಡೆಂದು ಹೇಳಿದ್ರೆ ವಿನಃ ಮತ್ತೇನು ಮಾತನಾಡಲಿಲ್ಲ. ಇಲ್ಲಿ ಬಂದು ನಿನ್ನ ವಿಷಯವಾಗಿ ಬಹಳವಾಗಿ ಪೀಡಿಸಿ ಕೇಳಿದ್ರು. ವಿಧಿ ಇಲ್ಲದೆ ನೀನು ನದಿ ತೀರಕ್ಕೆ ಹೋದ ವಿಷಯ ಹೇಳಬೇಕಾಗಿ ಬಂತು. ಹಾಗಾದ್ರೆ ಅಪ್ಪಾಜಿಗೆ ನನ್ನ ಮೇಲೆ ಕೋಪವೇ? ಕೋಪವಿದ್ರೆ ಈ ಮೌನವೇಕೆ? ಮಾಧವರೊಡನೆ ನಿನ್ನ ಪ್ರೇಮ ಬೆಳೆದಿರೋ ವಿಚಾರ ಅವರಿಗೆ ತಿಳಿದಿರಬಹುದೇ? ಅವರು ನಿನ್ನನ್ನು ಕಾಪಾಡಿದ್ರಲ್ಲ, ಆತನೊಡನೆ ಏನು ಮಾತನಾಡಿದ್ರು? ನಾಳೆ ಪ್ರಾತಃ ಕಾಲ ಅವರನ್ನು ಕಾಣಬೇಕೆಂದು ಆಜ್ಞೆ ಮಾಡಿದ್ದಾರೆ. ಅಪ್ಪಾಜಿಗೆ ನಮ್ಮ ವಿಷಯದಲ್ಲಿ ಕೋಪವೋ ಬೇಸರವೋ ಒಂದೂ ಅರ್ಥವಾಗುತ್ತಿಲ್ಲ. ಮಂಜಿರಿ, ನನ್ನ ದೇಸೆಯಿಂದ ಅವರಿಗೆ ಏನಾದರೂ ತೊಂದರೆ ಆದ್ರೆ ಏನು ಗತಿಯೇ? ಮಂಜಿರಿ, ಅಪ್ಪಾಜಿಯ ಕೋಪಕ್ಕೆ ನಾನು ಪಾತ್ರಳೆ ವಿನಃ ಅವರಲ್ಲ. ನನಗೆ ಬೇಕಾದ ಶಿಕ್ಷೆ ವಿಧಿಸಲಿ, ಅವರು ಮಾತ್ರ ಯಾವ ಶಿಕ್ಷೆಗೂ ಗುರಿಯಾಗದಿದ್ರೆ ಸಾಕು. ರಾಜಕುಮಾರಿ, ವಿಧಿ ಸಂಕಲ್ಪದಂತೆ ಎಲ್ಲ ನಡೆದೇ ತೀರಬೇಕು. ಅದನ್ನು ಪ್ರತಿಭಟಿಸಲು ನಮ್ಮಿಂದ ಸಾಧ್ಯವೇ? ನಾಳೆ ಮಹಾರಾಜರ ಮನಸ್ಸೇನೆಂದು ಎಲ್ಲರಿಗೂ ಅರ್ಥವಾಗುವುದಲ್ಲ. ನಮಗೆಲ್ಲ ಅರ್ಥವಾಗಿದೆ. ಒಬ್ಬಳೇ ಮಗಳು, ನಮ್ಮ ದೇಶದ ಭಾವಿ ಸಾಮ್ರಾಜ್ಯ ಮಾನತಿ ವಿಷಯದಲ್ಲಿ ನೀನು ತೋರಿಸಿದ ಉತ್ಸಾಹ ಸಾಹಸ ನಮಗೆ ಮೆಚ್ಚುಗೆಯಾಗಿದೆ. ನಿನಗೆ ಉಚಿತ ಪಾರತೋಷಕವನ್ನು ಕೊಡಲು ಸಂಕಲ್ಪ ಮಾಡಿದ್ದೇವೆ. ಬೇಕಾದ್ದನ್ನು ಕೇಳು. ಪ್ರಭುಗಳ ಅನುಗ್ರಹ ನನ್ನ ಭಾಗ್ಯ ವಿಶೇಷ. ಅನ್ಯಥಾ ಭಾವಿಸದಿದ್ದರೆ ರಾಜಕುಮಾರಿಯ ಕೈ ಹಿಡಿಯುವ ಅಪೇಕ್ಷೆ ಇದೆ. ರಾಜಕುಮಾರಿಯ ಕೈ ಹಿಡಿಯಬೇಕು? ಮಾಧವ, ಅಮೋಘವಾದ ವಸ್ತು ಲಭಿಸಬೇಕಾದರೆ ಶೌರ್ಯ ಸಾಹಸಗಳ ಜೊತೆಗೆ ಚಾತುರ್ಯ ಇರಬೇಕು. ಏನಾದರಾಗಲಿ ಸಾಧಿಸಲೇಬೇಕೆಂಬ ಮನೋದಾರಢ್ಯ ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ದೈವಬಲ ಇರಬೇಕು. ಈ ವಿಷಯಗಳಲ್ಲಿ ಪರೀಕ್ಷೆಯಾಗಬೇಕು. ಯಾವ ಪರೀಕ್ಷೆಗಾದರೂ ಸಿದ್ಧನಿದ್ದೇನೆ ಪ್ರಭು. ಹೆಚ್ಚಿನದೇನೂ ಇಲ್ಲ, ಎರಡೇ ಎರಡು. ಮೊದಲನೇದಾಗಿ ನಿನ್ನ ಚಾತುರ್ಯದಿಂದ ಗುಂಡು ಕರಗಿ ಕಲ್ಲು ಕುಣಿಯಬೇಕು. ಪ್ರಭು ಚಿತ್ತ, ಮತ್ತೊಂದು ಪರೀಕ್ಷೆ? ಮೊದಲು ಇದು ನಡೆಯಲಿ, ನಂತರ ಮುಂದಿನ ಮಾತು. ನಾಳಿನ ಪ್ರಾತಃ ಕಾಲ ನಮ್ಮ ಎಲ್ಲ ಪುರಜನರ ಎದುರಿನಲ್ಲಿ ಸ್ಪರ್ಧೆ ನಡೆಯಬೇಕು. ಆಯುಷ್ಮಾನ್ ಭವ, ಮನೋರಥ ಸಿದ್ಧಿರಥ. ಏಕೆ ಮಗು, ಆಶೀರ್ವಾದ ಮಾಡಿದರೆ ಆಶ್ಚರ್ಯ ಪಡುತ್ತೆ ಅಲ್ಲ? ಸ್ವಾಮಿ, ತಮ್ಮಂತಹ ಮಹಾತ್ಮರ ವಾಕ್ಶಕ್ತಿಯಲ್ಲಿ ಅಮೃತವಿದೆ ಎಂದು ಕೇಳಿದ್ದೇನೆ. ಮುಂದಿನ ಮಾರ್ಗ ಕಾರಣಕ್ಕೆ ಕಳವಳ ಪಡುತ್ತಿದ್ದ ನನಗೆ ತಮ್ಮ ಆಶೀರ್ವಾದ ಒಣಗಿದ ಬಳ್ಳಿಗೆ ನೀರೆರೆದಂತಾಯಿತು. ಮಗು, ನನ್ನೊಡನೆ ಬಾ. ಸಂತೋಷ. ಅರಿಯದೇ ನಿನ್ನಯ ಗುಣಗಳ ಜರಿವರಲ ಕಠಿಣನೆಂದು ನಿನ್ನ ಶಿಲೆಯೇ ಪರಿಪರಿ ಸುಖಗಳ ಸಾಧಿಸೇ
ಪರರಂ ಬಲಿಕೊಡುವ ನರನ ಮನವೇ ಮೃದುವೇ. ಶಿಲೆಯೇ ನೀ ಬಲು ತ್ಯಾಗದ, ಶಿಲೆಯೇ ನೀ ಬಲು ತ್ಯಾಗದ, ಮೂರುತಿ ಶಿಲೆಯೇ ನೀ ಬಲು ತ್ಯಾಗದ. ಬೆಲೆಯ ನದಿಯದೆ ಹುಲು ಮಾನವ ನೀ ಕಠಿಣ ನಿಂಬನಯ್ಯ, ಶಿಲೆಯೇ ನೀ ಬಲು ತ್ಯಾಗದ. ನಾಲಿಗೆಗೆ ರುಚಿಯ ಕೊಡಲು ನಿಜ ತನುವ ಮರೆಬುದುಂತೆ, ಅರೆದು ಧಾನ್ಯ ಪರಿಪರಿಯ ಭಕ್ಷಗಳ ವಿರಚಿ ಪರಿನ್ನುಂತೆ, ನರಿತವನ ಕರಕ್ಕೆ ಸಿಲುಕಿತನು ಕರಗಿ ಕರಗಿ ಹೋಗಿ, ಹುಳಿಯ ಘಾತಗಳ ತಳೆದ ಮೇಲೆ ಬಹು ಚೆಲುವ ಮೂರ್ತಿಯಾಗಿ, ಅಸಾಧಾರಣವಾದದ್ದು. ನಮ್ಮ ಮಾತಿನಂತೆ ರಾಜಪುತ್ರಿಯ ಕೈ ಹಿಡಿಯಲು ಯೋಗ್ಯನಿರುವಂತೆ ಕಾಣಿಸುತ್ತಿದ್ದೀಯ. ಇನ್ನೊಂದು ಪರೀಕ್ಷೆಯಲ್ಲಿ ಜಯ ಗಳಿಸಿದರೆ ಅಪ್ಪಣೆಗಾಗಿ ಸಿದ್ಧನಾಗಿದ್ದೇನೆ ಪ್ರಭು. ಏನಾಗಬೇಕು? ಮಾಯಾವಿಯ ತಲೆ ತೆಗೆದು ಬರಬೇಕು. ಇದೇ ಅಂತಿಮ ಪರೀಕ್ಷೆ. ಸರಿ, ನಾನು
ಕಾರ್ಯ ಕಾರ್ಯ ಸಾಧನೆಗಾಗಿ ಹೊರಡುತ್ತೆ. ಆಗಬಹುದು. ಆಗಬಹುದು ಆಗಬಹುದು. ಮಾಧವನಿಗೆ ವಿಜಯವೂ ಆಗಬಹುದು. ಯಾರು ಹೇಳಿದರು ಮಾಧವನಿಗೆ ವಿಜಯವೆಂದು? ಯಾರೇಕೆ, ಎಲ್ಲರೂ ಕಿವಿ ಮಳಗುವಂತೆ ಜಯಕಾರ ಮಾಡಲಿಲ್ಲವೇ? ಮಾಯಾವಿಯ ತಲೆ ತರಬಲ್ಲನು ಮಾಧವ. ಇದುವರೆಗೆ ಪ್ರಯತ್ನಿಸಿದ ವೀರ ಒಬ್ಬನೂ ಹಿಂದಿರುಗಿ ಬಂದಿಲ್ಲ. ಏನೋ ಸಾಧಾರಣ ಸ್ಪರ್ಧೆಯಲ್ಲಿ ಜಯಗಳಿಸಿದ ಮಾತ್ರಕ್ಕೆ. ಗುಂಡು ಕರಗುವುದು ಕಲ್ಲು ಕುಣಿಯುವುದು ಸಾಧಾರಣವೋ? ತಿಳಿದು ತಿಳಿದು ಇಂಥ ಸುಲಭ ಸ್ಪರ್ಧೆ ಏಕೆ ಏರ್ಪಡಿಸಿದೆ? ಹೌದೌದು, ಇಷ್ಟು ಸುಲಭವಾಗಿ ಸಾಧಿಸುವನೆಂದು ನನಗೆ ನಂಬಿಕೆಯೇ ಇರಲಿಲ್ಲ. ನಂಬಿಕೆ ಇಲ್ಲದೆಯೇ ನೀನು ಕೆಡುತ್ತಿದ್ದಿ, ಅನ್ಯರಿಗೂ ಹಿಂಸೆ ಕೊಡುತ್ತಿದ್ದಿ. ಮಾಲತಿ ಮಾಧವರ ಸಂಬಂಧ ತಪ್ಪಿಸಲು ನಿನಗೆ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ, ನೋಡಿಯೇ ಬಿಡುತ್ತೇನೆ. ಮಾಡಲೇಬೇಕು ಮಾಲತಿ, ಪುರುಷ ಪ್ರಯತ್ನವೂ ಬೇಕು. ದೈವ ಬಲವಿದೆ ಎಂಬ ನಂಬಿಕೆ ನನಗಿದೆ. ದೈವ ಬಲ ಇದೆ ಎಂದು ವೃದ್ಧ ಸಾಹಸ ಮಾಡಬಾರದು. ಆಯಸ್ಸು ಗಟ್ಟಿದೆ ಎಂದು ಕಲ್ಲಿಗೆ ತಲೆ ಒಡಿಬಾರದು. ಸ್ವಾಮಿ, ಮಾಯಾವಿಯ ತಲೆ ತರಲು ಹೋದವರು ಎಷ್ಟೋ ಜನ, ಅವರ ಗತಿ ಏನಾಯಿತು ಹೇಳುವವರೇ ಇಲ್ಲ. ಹಾಗಾದ್ರೆ ನಾನೇನು ಮಾಡಬೇಕೆ ನಿನ್ನ ಅಭಿಪ್ರಾಯ? ಮಂದಿಯ ಅಪಹಾಸ್ಯಕ್ಕೂ ರಾಜರ ಆಗ್ರಹಕ್ಕೂ ಪಾತ್ರನಾಗಲೇನು? ಇದೆಲ್ಲ ಪಾಪಿಯಾದ ನನಗಾಗಿದ್ದಾನೆ. ಸ್ವಾಮಿ, ದಯಮಾಡಿ ಈ ಕಾರ್ಯಕ್ಕೆ ಕೈ ಹಾಕಬೇಡಿ. ನಿಮ್ಮ ಸೇವೆ ಮಾಡುವ ಭಾಗ್ಯ ನನಗಿಲ್ಲದಿದ್ರೂ ಚಿಂತೆ ಇಲ್ಲ. ನಿಮಗೇನಾದರೂ ಅಪಾಯವಾದರೆ ನಾನು ಖಂಡಿತವಾಗಿಯೂ ಬದುಕಲಾರೆ. ಧೈರ್ಯವಾಗಿರು, ನೀನು ರಾಜಕನ್ಯೆ, ವೀರಪುತ್ರಿ, ಮುಂದೆ ವೀರಪತ್ನಿಯಾಗಿ ವೀರಮಾತೆಯಾಗಿ ವಿರಾಜಿಸಬೇಕಾದವಳು. ವೀರನನ್ನು ಉಚಿತ ವಾಕ್ಯಗಳಿಂದ ಪ್ರೋತ್ಸಾಹಿಸಿ ಸಾಹಸ ಕಾರ್ಯಕ್ಕೆ ಸಜ್ಜುಗೊಳಿಸುವುದೇ ಕ್ಷಾತ್ರ ರಮಣೀಯರ ಧರ್ಮ. ಕ್ಷತ್ರಿಯರ ಈ ಆಡಂಬರದ ಮಾತುಗಳು ನನಗೆ ಬೇಡಿ ಸ್ವಾಮಿ. ಮಾನವ ಸಹಜವಾದ ಅನುರಾಗ ಅನುಕಂಪ ಇಲ್ಲದ ಮೇಲೆ ಏನಿದ್ದರೆ ನನಗೆ ಈ ಜನ್ಮದಲ್ಲಿ ಗೃಹಿಣಿ ಭಾಗ್ಯವಿಲ್ಲ. ನಿಮ್ಮ ವಿರಹಾಗ್ನಿಂದಲೇ ಉರಿದು ಆದಷ್ಟು ಬೇಗ ಈ ಲೋಕದಿಂದಲೇ ಪಾರಾಗುತ್ತೇನೆ. ಬೇಡಿ, ಈ ಸಾಹಸ ಬೇಡಿ, ನನ್ನನ್ನು ಮರೆತು ಬಿಡಿ. ಮರೆತು ಬಿಡಲಿ, ನನ್ನ ಹೃದಯ ಸಿಂಹಾಸನದಲ್ಲಿ ನೆಲೆಸಿರುವ ನಿನ್ನನ್ನು ಮರೆತು ಬಿಡಲಿ. ಇಲ್ಲ, ಅದೆಂದಿಗೂ ಸಾಧ್ಯವಾಗದು. ನಾನು ಈ ಕಾರ್ಯವನ್ನು ಮಾತ್ರ ಸಾಧಿಸಿಯೇ ತೀರುತ್ತೇನೆ. ಅಯ್ಯೋ, ಬೇಡಿ ಬೇಡಿ. ಮಾಲತಿ ಮಾಲತಿ. ಬೇಡಿ ಸ್ವಾಮಿ ಬೇಡಿ. ನೀವು ಹಲವಾರು ಕಾಲ ಸುಖವಾಗಿ ಬಾಳಬೇಕು. ಇದೊಂದು ಪ್ರಯತ್ನ ಬಿಟ್ಟು ಬಿಡಿ. ಹಿಡಿದ ಕಾರ್ಯವನ್ನು ಸಾಧಿಸದೆ ಹೆದರಿ ಹಿಂಜರಿಯುವುದೇ ಹೇಡಿಗಳ ಹುಟ್ಟುಗುಣ, ಅದನ್ನು ಸಾಧಿಸುವುದೇ ವೀರನ ಹುಟ್ಟುಗುಣ. ಬೇಡಿ, ನನ್ನನ್ನು ತಡೆಯಬೇಡಿ, ನಾನು ಹೋಗಲೇಬೇಕು. ಅಪ್ಪ, ಎಷ್ಟು ಹಠ ಮಾಡುತ್ತೀರಿ. ನಾನು ಕಿಂಚಿತ್ ಖಿನ್ನಳಾದರೂ ಸಹಿಸದ ನಿಮ್ಮ ಮನಸ್ಸು ಇಂದೇಕೆ ಇಷ್ಟು ಕಠಿಣವಾಗಿದೆ? ನನ್ನ ಪ್ರೇಮ ವಾತ್ಸಲ್ಯಗಳಿಗೆ ನೀವು ಕೊಡುವ ಬೆಲೆ ಇದೇನು? ನಿನ್ನ ವಾತ್ಸಲ್ಯದ ನುಡಿಗಳಿಂದ ನನ್ನ ನಿರ್ಧಾರವನ್ನು ಕದಲಿಸಬೇಡ ಮಾಲತಿ. ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಹೊರಡು ಅಂತಃಪುರಕ್ಕೆ. ಬೇಡಿ ಸ್ವಾಮಿ, ನನ್ನ ಬಿಟ್ಟು ಹೋಗಬೇಡಿ. ಮಾಲತಿ, ನನ್ನನ್ನು ತಡೆಯಬೇಡಿ, ಆದಷ್ಟು ಜಾಗ್ರತೆ ಬಂದುಬಿಡ್ತೀನಿ. ಧೈರ್ಯವಾಗಿ ಧೈರ್ಯವಾಗಿ, ಭಯಪಡಬೇಡ, ದುಃಖಿಸಬೇಡ, ಧೈರ್ಯವಾಗಿರು. ನಾನು ಈ ಕಾರ್ಯದಲ್ಲಿ ಜಯಶೀಲನಾಗಿ ಹಿಂತಿರುಗುತ್ತೇನೆ. ನಿನ್ನ ಪ್ರೇಮವೇ ನನ್ನ ರಕ್ಷೆಯಾಗಿರಲಿ. ತಡೆಯಬೇಡ, ನನ್ನ ಮೇಲೆ ಆಡು. ಅಯ್ಯೋ, ಅಣೆ ಇಟ್ಟು ಹೊರಟೇ ಹೋದ್ರಲ್ಲ, ನನ್ನ ಆಶಾ ಮಂದಿರ ಕುಸಿದು ಬಿದ್ದಿತು. ವಾತ್ಸಲ್ಯದಿಂದ ಸಾಕಿದ ತಂದೆಯ ಮನಸ್ಸು ಕಠಿಣವಾಯಿತು. ಪ್ರೇಮ ಮೂರ್ತಿಯಾದ ನನ್ನ ಸ್ವಾಮಿಯ ಕರುಣಾ ಹೃದಯ ಕಲ್ಲಾಯಿತು. ನನ್ನ ದುಃಖ ಯಾರೊಡನೆ ಹೇಳಿಕೊಳ್ಳಲಿ? ತಾಯಿಯ ಮುಖವನ್ನೇ ಕಾಣದ ನಿರ್ಭಾಗ್ಯ ನಾನು. ಇನ್ನು ನನಗೆ ದಿಕ್ಕ ಯಾರು? ನನ್ನ ಆರಾಧ್ಯ ದೇವತೆ ಜಗನ್ಮಾತೆ, ಅವಳೆಲ್ಲವೇ ನನ್ನ ಭಾಗಕ್ಕೆ. ಆಕೆ ನನ್ನ ಕೈ ಬಿಡುವಳೆ, ಕೈ ಬಿಡುವಳೆ. ಅಮ್ಮ, ನನಗಿರುವವಳು ನೀನೊಬ್ಬಳೆ. ನೀನೇ ಗತಿ, ನೀನೇ ಮತಿ. ಮಾತಾ, ಮಾತಾ, ಮಾತಾ. ಗಿರಿ
ತೋರಿಸಿ ಜಯವ ಕರುಣಿಸಿ ಮರಳಿ ನನಗೆ ಪ್ರಿಯ ಕರನ ಕಾಣಿಸಿ ಹೋಗಿ ಆಕೆಯಲ್ಲಿರುವ ಮಾಯಾ ಖಡ್ಗವನ್ನು ಗುರಾಣಿಯನ್ನು ಸಂಪಾದಿಸಿದರೆ ಮಾಯಾವಿಯ ತಲೆ ತರಲು ಸಾಧ್ಯವಾಗುತ್ತದೆ. ಅಮ್ಮ ಅಮ್ಮ, ಎಂಥ ಕರುಣಾಮೂರ್ತಿಯಮ್ಮ ನೀನು! ದಾರಿ ಕಾಣದೆ ಬಳಲುತ್ತಿದ್ದ ಮಗಳಿಗೆ ಅನುಗ್ರಹ ನೀಡಿದೆಯಾ ತಾಯಿ? ಮಂಜರಿ ಮಂಜರಿ, ದೇವಿ ನನಗೆ ಅಭಯ ಪ್ರದಾನ ಮಾಡಿದ್ದಾರೆ. ಈ ವಿಚಾರ ಈಗಲೇ ನನ್ನ ಸ್ವಾಮಿ ತಿಳಿಸಬೇಕು. ನಾನೆಂಥ ಭಾಗ್ಯಶಾಲಿ! ರಾಜಕುಮಾರಿ, ಈ ಅವೇಳಿಯಲ್ಲಿ ಆತನನ್ನು ಎಲ್ಲಿ ಕಾಣುತ್ತೀಯೇ? ಆ ಯೋಚನೆ ಬೇಡ, ನನಗಾವ ಭಯವೂ ಇಲ್ಲ. ಮಾಲತಿ! ಅಪ್ಪಾಜಿ, ಮಾಲತಿ, ಈ ಅವೇಳಿಯಲ್ಲಿ ಎಲ್ಲಿಗೆ ಹೊರಟಿದ್ದೀಯೇ? ಅಪ್ಪಾಜಿ, ಅಪ್ಪಾಜಿ, ಹಾಲೆರೆದು ಸಾಕಿದರೇನು? ಹಾವಿನ ಗುಣ ಕಚ್ಚುವುದು ತಾನೇ, ಪಿತೃದ್ರೋಹಿ! ಅಪ್ಪಾಜಿ, ನಾನೆಂದು ತಮಗೆ ದ್ರೋಹ ಬಗೆದಿಲ್ಲವೇ? ಮುಚ್ಚು ಬಾಯ್! ನಮ್ಮ ಊಹೆಯಂತೆ ನಡೆಯುತ್ತಿದೆ. ಯಾರಲ್ಲಿ? ಈಗಲೇ ಕನ್ಯಾಂತಪುರದ ಎಲ್ಲ ಬಾಗಿಲುಗಳನ್ನು ಭದ್ರಪಡಿಸಬೇಕು, ಎಚ್ಚರಿಕೆಯಿಂದ ಕಾವಲಿರಬೇಕು. ಈ ರಾತ್ರಿ ನಮ್ಮ ಸಂಕೇತ ಶಬ್ದ ಅರಿಯದವರು ಯಾರೇ ಆಗಲಿ, ಅರಮನೆಯಿಂದ ಹೊರಗೆ ಹೋದರೂ ಸರಿ, ಒಳಗೆ ಬಂದರೂ ಸರಿ, ಶಿರಚ್ಛೇದನವಾಗುತ್ತದೆ. ಎಚ್ಚರಿಕೆ! ಅಪ್ಪಾಜಿ, ನಿನ್ನ ಮುಖ ನೋಡಲು ಸಹ ಅಸಖ್ಯವಾಗುತ್ತದೆ. ಮಗಳೆಂಬ ಮಮತೆಯಿಂದ ಬಂಧಿಸಬೇಕಷ್ಟೇ. ರಾಜಕುಮಾರಿ, ಈಗ ಹತ್ತರೇನಾಯ್ತು? ಇನ್ನೇನು ಮಾಡ್ಲಿ, ಅಬಲಿಯಾದ ನನ್ನಿಂದ ಇನ್ನೇನು ತಾನೇ ಸಾಧ್ಯ? ಆಪತ್ಕಾಲದಲ್ಲಿ ಅಂಜಬಾರ್ದಮ್ಮ, ಜಾಣ್ಮೆಯಿಂದ ಕಾರ್ಯ ಸಾಧಿಸಬೇಕು. ನನ್ನ ಬುದ್ಧಿಯೇ ಶೂನ್ಯವಾಗಿದೆ. ವಿಷಯವನ್ನು ಪತ್ರ ಮುಖೇನ ತಿಳಿಸಿದ್ರೆ ಆಯ್ತು. ಪತ್ರ ತಲುಪುವ ಮಾರ್ಗ? ತಂದೆಯವರ ಆಜ್ಞೆಯಿಂದ ಇಲ್ಲಿಂದ ಯಾರು ಹೊರಗೆ ಹೋಗುವಂತಿಲ್ಲ. ಕಾವಲಿರುವುದನ್ನು ಕಂಡೇನು? ಕಾವಲಿರುವುದನ್ನು ಕಂಡೆ, ಕಾಯುವನನ್ನು ಕಂಡೆ. ಈ ಪತ್ರವನ್ನು ನೀನು ಬರೆದುಕೊಡು, ಇದನ್ನು ತಲುಪಿಸುವ ಭಾರ ನನಗಿರಲಿ. ನಿನಗೇನು? ಅಯ್ಯೋ, ರಾಜಾಜ್ಞೆ ಭಂಗ ತಂದ್ರೆ ತಲೆ ಹೋಗುತ್ತೆ. ಮೆದುಳಿಲ್ಲ ತಲೆ, ಇದ್ರೇನೋ ಹೋದ್ರೇನೋ? ನನಗೆ ಮೆದುಳಿಲ್ಲ ಅಂತೀಯ? ಇದ್ದಿದ್ರೆ ಒಲಿದು ಬಂದ ವನಿತೆಯನ್ನ ಯಾವ ಮೂರ್ಖ ತಾನೇ ಅಲಕ್ಷ್ಯ ಮಾಡ್ತಾನೆ. ಅಗ್ನಿ ಅಂತ ಅಗ್ನಿ ಹೌದಲ್ವೇ? ನಾನೇನೋ ಬಾಗಿಲು ತೆಗೀತೀನಿ, ನೀನೆಲ್ಲೂ ಹೋಗಲ್ಲ ತಾನೆ. ನಾನೆಲ್ಲಿ ಹೋಗ್ಲಿ? ಆ ವಿಷಯ ಯಾವುದು? ನಮ್ಮಿಬ್ಬರು ಮದುವೆ ಮಾತು. ಅಯ್ಯೋ, ನನ್ನ ಭಾಗ್ಯ ದೇವತೆ ಇವತ್ತು ಕಣ್ ತೆರೆದಳು. ಕಣ್ ತೆರೆದ್ರೆ ಏನಾಯ್ತು? ಬಾಗಿಲು ತೆಗಿಲಿಲ್ವಲ್ಲ. ಮರ್ತಿರ್ಬಿಟ್ಟೆ. ತೆಗೆದೆ ತೆಗೆದೆ ಬಿಟ್ಟೆ. ಏನು ಬೀಗೋ, ಏನು ಬೀಗದ ಕೈಯೋ. ಹೇಳು, ನನ್ನ ಮದುವೆ ಹಾಕಿ ಇಷ್ಟ ತಾನೆ? ನನಗಿಷ್ಟ ಇದ್ರೆ ನಮ್ಮ ಅಪ್ಪ ಒಪ್ಪಬೇಕಲ್ಲ. ಅವನಿಗೇನಂತೆ? ಅಳಿನಾಗೂನು ಧೀರನಾಗಬೇಕು, ಸಾಹಸಿಯಾಗಬೇಕು. ಅಯ್ಯೋ, ಅವನಿಗೂ ಬಂತೆ ಈ ವ್ಯಾಧಿ. ಬರದೇನು, ಯಥಾ ರಾಜ ತಥಾ ಪ್ರಜಾ. ಆದ್ರೆ ನಿನ್ನ ಅದೃಷ್ಟ, ಪರೀಕ್ಷೆ ಮಾಡೋದು ನಾನು, ನಮ್ಮ ಅಪ್ಪ ಅಲ್ಲ. ಅಯ್ಯೋ, ಬಹಳ ಸಂತೋಷ. ಹೇಳು, ಬೆಣ್ಣೆ ಕರಗಿಸಬೇಕು, ಕಣ್ಣು ಮಿಟುಕಿಸಬೇಕು. ಮಹಾಸಾಹಸಿ, ಈ ಪತ್ರ ಮಾಧವ ಸಿಂಹರು ತಲುಪಿಸಬೇಕು. ಈ ರಾತ್ರಿ ಅರಮನೆಯಿಂದ ಯಾರು ಹೊರಗೆ ಹೋಗೋ ಹಾಗಿಲ್ಲ, ಒಳಗ್ ಬರೋ ಹಾಗೂ ಇಲ್ಲ. ಕಾವಲುಗಾರರು ಅವರಿಗೆ ಮಹಾರಾಜರ ಸಂಕೇತ ಶಬ್ದ ತಿಳಿದಿರುತ್ತೆ. ಅಂದಮೇಲೆ ನಿನಗೂ ತಿಳಿದಿರಬೇಕು. ನೀನು ಹೋಗಿ. ಸಾಧ್ಯವಿಲ್ಲ, ನಾನೆಂದೆಂದಿಗೂ ಮಹಾಪ್ರಭುಗಳಿಗೆ ದ್ರೋಹ ಬಗೆಯೋದಿಲ್ಲ. ದ್ರೋಹ ಬಗೆಯಬೇಡ ಮಂಜರಿ, ಹೆಸರೆತ್ತಬೇಡ. ಮಂಜರಿ, ಇದೆಂಥ ವಿಷಮ ಪರೀಕ್ಷೆ! ರಾಜದ್ರೋಹ ಮಹಾಪಾಪ. ರಾಜಕುಮಾರಿ ಸಂದೇಶ ಮಾಧವ ಸಿಂಹರಿಗೆ ತಲುಪಿಸಿದ್ರೆ ದ್ರೋಹವೂ ಇಲ್ಲ, ಪಾಪವೂ ಇಲ್ಲ. ಇಲ್ಲ ಮಂಜರಿ, ನಾನು ಅರಮನೆಯಿಂದ ಹೊರಗೆ ಹೋದ ವಿಷಯ ಯಾರಿಗಾದ್ರೂ ತಿಳಿದ್ರೆ ತಲೆ ಹೋಗುತ್ತೆ. ಪ್ರೇಯಸಿಗಾಗಿ ಮಾಯಾವಿ ತಲೆ ತರಲು ಹೊರಟಿರುವ ಮಾಧವ ಸಿಂಹನು ಗಂಡು, ನನಗಾಗಿ ಸಣ್ಣ ಕಾರ್ಯಕ್ಕೆ ಹಿಂಜರಿತಿರುವ ನೀನು ಗಂಡು. ಪತ್ರ ಕೂಡ ತಲುಪಿಸ್ತೇನೆ, ಆದ್ರೆ ನೀನು ಮಾತ್ರ ಒಳಗಿರಬೇಕು. ಬೇಗ ಬಂದ್ಬಿಡ್ ರಂಜನ. ಮಾಧವ ಸಿಂಹ ಜಯಗಳಿಸಿ ಬಂದ್ರೆ ಜೊತೆಯಲ್ಲಿ ರಂಜನನು ಬಂದ ಹಾಗೆ. ಅಯ್ಯೋ, ನೀನ್ ಎಲ್ಲಿ ಹೋಗ್ತೀರ ರಂಜನ? ನೋಡು ಮಂಜರಿ, ರಾಜಾಜ್ಞೆ ಭಂಗ ತಂದ ವಿಷಯ ಯಾರಿಗಾದ್ರೂ ತಿಳಿದು ಅಪಮಾನಕ್ಕೂ ಶಿಕ್ಷೆಗೂ ಗುರಿಯಾಗುವ ಬದಲು ನಾನು ಮಾಧವ ನೋಡಿ ಹೊರಟು ಹೋಗ್ತೇನೆ. ನೀನು ಒಳಗಡೆ ಹೋಗು ರಂಜನ.
ನೋಡಿದೀನಿ ಯಾ ಮಿತ್ರ, ನಮ್ಮವರು ನಮಗೆ ಶತ್ರು. ಅಂದ್ರೆ
ಅಂದ್ರೆ ಮಹಾಕಾರ್ಯಕ್ಕೋಸ್ಕರ ಮೋಹಿನಿ ರಾಜ್ಯಕ್ಕೆ ನಿನ್ನನ್ನು ಕಳಿಸಿ ಹಿಂದೆ ಕೊಲ್ಲೋದಕ್ಕೂ ಕೂಡ ಏರ್ಪಾಡು ಮಾಡಿ ಜನರನ್ನು ಕಳಿಸಿದಾರಲ್ಲ ನಮ್ಮ ಮಹಾರಾಜರು. ಏನ ನ್ಯಾಯ ಮಹಾರಾಜರೇ, ನಾನೇನು ಅನ್ಯಾಯ ಮಾಡಿದೆ? ಎಲ್ಲ ದೈವೇಚ್ಛೆ, ಎಲ್ಲ ದೈವೇಚ್ಛೆ. ದೈವೇಚ್ಛೆ ಅಂತ ತಕ್ಷಣ ಜ್ಞಾಪಕ ಬಂತು. ಇದನ್ನ ನೋಡು, ಇದು ದೈವೇಚ್ಛೆ. ಮಿತ್ರ, ಸಮಯಕ್ಕೆ ಸರಿಯಾಗಿ ದೇವಿಯ ಸಂದೇಶವನ್ನು ತಿಳಿಸಿ ಮಾಲತಿ ನನಗೆಂಥ ಉಪಕಾರ ಮಾಡಿದ್ದಾಳೆ. ಅವಳನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಹೌದೌದು, ಮಂಜರಿ ಕಳಿಸಿದ್ದಕ್ಕೆ ಸಂದೇಶ ತಲುಪಿದ್ದು. ಮರದಲ್ಲಿ ಹಣ್ಣಿದ್ದು ಮಾತ್ರಕ್ಕೆ ತಿಂದಾಗಾಯ್ತೇನು? ಮರ ಹತ್ತಿ ಹಣ್ಣು ಕೊಯ್ದು ಕೊಟ್ಟ ತೋಟಗಾರನ ಅವಧಾರ್ಯ ಯಾವ ನರನಾರಾಯಣನಿಗೂ ಅರ್ಥವಾಗಲ್ಲ. ಓಹೋ, ಮಾಲತಿಯನ್ನು ಹೊಗಳಿ ನಿನ್ನನ್ನು ಮಂಜರಿಯನ್ನು ಮರೆತಿನೆಂದು ಈ ಆಕ್ಷೇಪಣೆ ಅಲ್ಲ ಮಿತ್ರ. ಸಕಾಲಕ್ಕೆ ಬಂದು ಸಹಾಯ ಮಾಡಿ ಈ ಸಮಾಚಾರ ತಂದ ನಿನ್ನನ್ನು ಹೇಗಯ್ಯ ನಾನು ಮರೆಯೋದು? ನೋಡು, ಒಟ್ಟಿನಲ್ಲಿ ನಾವೇ ಕಾರ್ಯದಲ್ಲಿ ಜಯಶೀಲರಾದ್ರೆ ನೀನು, ಮಂಜರಿ, ನಾನು, ಮಾರುತಿ ಎಲ್ಲರೂ ಸಂತೋಷವಾಗಿರಬಹುದು. ಸರಿ, ಈಗ ಈ ಮೋಹಿನಿ ರಾಜ್ಯ ಎಲ್ಲಿದೆಯೋ ಏನು ಕಥೆಯೋ ಅದಕ್ಕಾಗಿ ನಾವೆಷ್ಟು ಪ್ರಯಾಸ ಪಡಬೇಕೋ ಒಂದು ಅರ್ಥ ಆಗ್ತಾ ಇಲ್ಲವಲ್ಲ. ನೀನೇನು ಯೋಚನೆ ಮಾಡಬೇಕಾಗಿಲ್ಲ ಮಾತವ, ಹೇಗಿದ್ರು ನಾವಿಬ್ಬರಿದ್ದೀವಿ. ಹೌದು, ನಿನಗೆ ನೀನು, ನನಗೆ ನಾನು, ಹಾಗೆ ಅದು ಗೊತ್ತೇ ಇರೋ ವಿಷಯ. ನನಗೆ ನೀನು, ನಿನಗೆ ನಾನು, ಹೋಗೋಣ. ಎಲ್ಲಿ ಹೋಗೋಣ? ಅವಳ ರಾಜ್ಯ. ಯಾವ ರಾಜ್ಯ? ಮೋಹಿನಿ, ಮೋಹಿನಿ, ಮೋಹಿನಿ. ರಾಜ್ಯದ ಅಭಿಷಿಕ್ತ ಅರಸರಾಗುತ್ತಾರೆ. ಸೋತವರು ಶಿರಚ್ಛೇದನ ದಂಡನೆ ಗುರಿಯಾಗುತ್ತಾರೆ. ಧೈರ್ಯ ಇದ್ದವರು ಭೇರಿ ತಾಡನ ಮಾಡಬಹುದು. ಯಾರಪ್ಪ ನೀವು? ಈ ಊರಿಗೆ ಹೊಸಬ್ಯಾಕ್ ಕಾಣ್ತಾ ಇದ್ದೀರಿ? ನಾವು ಪರದೇಶದವರು. ಈ ಪ್ರಕಟಣೆಯ ಅರ್ಥವೇನು? ಅರ್ಥವೇ, ಯಮನ ಸನ್ನಿಧಿಗೆ ಹೋಗಲು ಆಹ್ವಾನ ಪತ್ರಿಕೆ. ಬಿಡಿಸಿ ಹೇಳಬಾರದೆ ತಾತ? ಏನ್ ಹೇಳಪ್ಪ, ರಾಜ್ಯದ ಆಸೆಯಿಂದ ಎಷ್ಟೋ ಜನ ಭೇರಿ ತಾಡನ ಮಾಡಿ ಒಳಗೆ ಹೋಗಿದ್ದಾರೆ. ಹೋದವರು ಏನಾಗ್ತಾರಿಯೋ, ಅತ್ಯಂತ ಪರೀಕ್ಷೆಯೋ ಒಂದು ಅರ್ಥವಾಗಿಲ್ಲ. ಹೋದವರು ಹಿಂದಿರುಗಿ ಬರದೇ ಇರೋ ಕಾರಣ ಯಮಲೋಕದ ಹೆಬ್ಬಾಗ್ಲಿ ಈ ಅರಮನೆ ಹೆಬ್ಬಾಗ್ಲು ಅಂತ ನನ್ನ ಭಾವನೆ. ಆದರೂ ನಾವು ಮೋಹಿನಿ ದೇವಿಯ ದರ್ಶನ ಮಾಡಬೇಕಲ್ಲ. ಬೇಡಿ ಬೇಡಿ, ನೀವಿನ್ನೂ ತರುಣರು, ಬದುಕಿ ಬಾಳಬೇಕಾದವರು. ಸಲ್ಲದ ಕಾರ್ಯಕ್ಕೆ ಕೈ ಹಾಕಿ ಇಲ್ಲದ ಅನರ್ಥಕ್ಕೆ ಗುರಿಯಾಗಬೇಡಿ. ಹಿತವಾದ ಹೇಳಬೇಕಾದ್ದು ಹಿರಿಯರ ಧರ್ಮ, ಕೇಳಬೇಕಾದ್ದು ಕಿರಿಯರ ಕರ್ತವ್ಯ. ತಮ್ಮ ಹಿತವಾದಕ್ಕೆ ನಾನು ಕೃತಜ್ಞ, ಆದರೆ ನಾನಾಕಿ ನೋಡಬೇಕಾದ್ದು ಅನಿವಾರ್ಯ. ಸರಿ, ನಿಮ್ಮಿಷ್ಟ.
ನಮ್ಮ ಮಿತ್ರ. ಮೋಹಿನಿ ದೇವಿಯ ದರ್ಶನಕ್ಕೆ ಹೋಗುವವರು ನಾನು. ನೀವು? ಹಾಗಾದ್ರೆ ಈತ ನಾನು. ನೀನು ಮಿತ್ರ? ನೀನು? ನಾನು ಮೋಹಿನಿ ದೇವಿಯವರ ಗೆಳತಿ, ಇವಳು ನನ್ನ ಗೆಳತಿ. ಸರಿ, ನೀವು ಮೋಹಿನಿ ದೇವಿಯವರ ದರ್ಶನಕ್ಕೆ ಹೋಗಬಹುದು. ಅವರು ಅಲ್ಲಿ, ನೀನು ಇಲ್ಲಿ ಬಾ. ಆ ಪೀಠದಲ್ಲಿ ಯಾರು ಇಲ್ಲವಲ್ಲ? ಅಕ್ಕರೆಯಿಂದ ಕರೆಯುತ್ತಿರುವವರು ಯಾರು? ನಾನು ಮೋಹಿನಿ. ಕಾಣುವುದೇ ಇಲ್ಲ. ಕಾಣಬೇಕೇನು? ಇದು ನಿಧಿ ಕರಗತವಾಗಬೇಕಾದರೆ ನೀನವೇನು ಬಂದಿರಾ? ನನಗೆ ತಿಳಿಯ, ನಾನೀಗ ಗೋಪ್ಯನಾಗಿಲ್ಲವೆ? ಹಾಗೆ ಅದೃಷ್ಟನಾಗುತ್ತೇನೆ. ಇಲ್ಲೇ ಇರುತ್ತೇನೆ, ನಾನಿರುವ ಸ್ಥಳವನ್ನು ಸೂಚಿಸುತ್ತೇನೆ. ನೀವು ನನ್ನ ಕೈ ಹಿಡಿಯಬೇಕು. ಕಾಲುಗಳಿಗೆ ಮಾತ್ರ ಅವಕಾಶ. ಕಾಲುಗಳಿಗೆ ಪ್ರಯತ್ನ ಪಡೋಣ. ಪ್ರಯತ್ನದ ಮಾತೇ ಇಲ್ಲ. ಕೈ ಹಿಡಿದರೆ ನಾನು ನಿಮ್ಮವಳು, ಇಲ್ಲದಿದ್ದರೆ ಇದೇ ನಿಮ್ಮ ಕೊನೆಯ ದಿನ. ಸಿದ್ಧರನು ಆಗಬಹುದು. ಕಾಮಿನಿಯಾ ಕಡೆಗೆನಿಸಿ ಕಾಡುವರೇ
ಚರಚರ ಸಹಿಸೇನು ಚತುರ ಸರಸಕ್ಕೆ ಬಾ 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 ಸುಕುಮಾರ. ಈ ಕಟ್ಟಿ ಸಾಕಾಗಿದೆ, ಇನ್ನು ವರ್ಣಮಾಲೆ ಕಟ್ಟೋದೆಂದು ಕಾಣೆ. ನಾನಂತಹ ಭಾಗ್ಯಶಾಲಿಯೇ ಮಂಜರಿ, ಅವರಿಲ್ಲಿಂದ ಹೊರಟು ಎಷ್ಟು ದಿನಗಳಾದವು, ಏನಾಯ್ತೆಂದು ತಿಳಿಯಲಿಲ್ಲ. ಇಬ್ರು ಎಲ್ಲಿದ್ದಾರೋ, ಏನು ಮಾಡುತ್ತಿದ್ದಾರೋ? ಏನ್ ಬೇಕಾದ್ರೂ ಮಾಡ್ಲಿ, ಸದ್ಯ ಅವ್ರು ನಮ್ಮನ್ನು ಮರೀದೇ ಇದ್ರೆ ಸಾಕು. ಏಕೆ ನನ್ನ ಸ್ವಾಮಿ ಅಂತಹ ವಿಶ್ವಾಸಘಾತಕರೇನೆ? ಹೇಗಮ್ಮ ಹೇಳೋದು, ಹೋಗಿರುವುದು ಮೋಹಿನಿ ರಾಜ್ಯ, ಅವಳಿಗೆ ಮನಸ್ಸು ಹೋದ ಅಲ್ಲಿಯೇ ನಿಂತು ಬಿಟ್ರೆ ನಿನ್ನ ಗತಿ? ಅವರಿಗೆ ಸುಖವೆಂದು ತೋರಿದರೆ ಅಲ್ಲಿಯೇ ಇರಲಿ, ಕ್ಷೇಮವಾಗಿದ್ರೆ ಸಾಕು. ರಾಜಕುಮಾರಿ, ಲೋಕ ಅಪವಾದಕ್ಕೆ ಗುರಿಯಾಗುವ ನಿನ್ನ ಸ್ಥಿತಿ? ಯಾರ ಸ್ಥಿತಿ? ಅಪ್ಪಾಜಿ, ನೀನೀಗ ಮಾತಾಡಬೇಡ. ಏ ಮಂಜರಿ, ಯಾರ ವಿಷಯ ಮಾತಾಡಿದೆ? ಲೋಕಾಪವಾದ ಎಂದಿಲ್ಲ, ಯಾರಿಗೆ ಏನಾಗಿದೆ ಹೇಳು. ಏನು ಇಲ್ಲ ಮಹಾಪ್ರಭು, ಏನು ಇಲ್ಲ. ಮತ್ತೆ ಮರಮಾಚುತ್ತೀಯ? ನಿಜ ಹೇಳುತ್ತೀಯೋ ಇಲ್ಲ ಚರ್ಮ ಸುಲಿಸಿ ಬಿಡ್ಲು. ಕ್ಷಮಿಸಿ ಮಹಾಪ್ರಭು, ಯಾರ ವಿಷಯವಾಗಿ ಏನು ಹೇಳಿಲ್ಲ. ಏನು ಹೇಳಲಿಲ್ಲ, ನಿನ್ನ ಬಾಯಿ ಬಿಡಿಸಲು ಇದೆಲ್ಲ ಮಾರ್ಗ. ಅಪ್ಪಾಜಿ ದಯಮಾಡಿ ಮಂಜರಿಯನ್ನು ಕ್ಷಮಿಸಿ. ಅಪ್ಪಾಜಿ, ನೀ ದೂರ ನಿಲ್ಲು, ಇವಳು ಸತ್ಯಾಂಶ ಹೇಳಲೇಬೇಕು. ಬೇಡಪ್ಪಾಜಿ. ಮಹಾಪ್ರಭು, ರಾಜಕುಮಾರಿ ಘಾತ ಸಹಿಸಲಾರು, ಅವರೀಗ. ಅಪ್ಪಾಜಿ, ನಿಮ್ಮ ಕೀರ್ತಿಗೆ ಕಳಂಕ ತರುವ ಕಾರ್ಯ ನನ್ನಿಂದ ನಡೆದಿಲ್ಲ. ಛೀ, ಮಾಡಬಾರದ ಕೆಲಸ ಮಾಡಿ ಮುಖವೆತ್ತಿ ಮಾತನಾಡಲು ನಿನಗೆ ಲಜ್ಜೆ ಇಲ್ಲ? ಅಪ್ಪಾಜಿ, ಯಾರಲ್ಲಿ ಈಗಲೇ ಅಮಾತ್ಯರನ್ನು ಬರ ಹೇಳು. ಪಿತೃದ್ರೋಹಿ, ಧರ್ಮದ್ರೋಹಿ, ನೀನು ನನ್ನ ಮಗಳಲ್ಲ, ನನ್ನ ಭಾಗದ ಮೃತ್ಯು. ಅಪ್ಪಾಜಿ, ನಾನು ಪಿತೃದ್ರೋಹಿಯಲ್ಲ, ಧರ್ಮದ್ರೋಹಿಯಲ್ಲ, ವೃಥಾ ನಿಮ್ಮ ಆಗ್ರಹಕ್ಕೆ ಗುರಿಯಾದ ನಿರಪರಾಧಿ. ಹೌದು, ನೀನು ನಿರಪರಾಧಿ. ಒಬ್ಬಳೇ ಮಗಳೆಂದು ಅಕ್ಕರಿಂದ ಸಾಕಿ ಅತಿಯಾದ ಸಲಗೆ ಕೊಟ್ಟ ನನ್ನದೇ ಅಪರಾಧ ಅಲ್ಲವೇ? ಕುಲ ಗೌರವಕ್ಕೆ ಕುಂದು ತಂದ ಕುಲದೆ ನಿನಗೆ ಮರಣದಂಡನೆ ಆಗಲೇಬೇಕು. ಅಪ್ಪಾಜಿ, ಸಾಕು, ನಿಲ್ಲಿಸುವುದೇನೆ ಧರ್ಮ ಸೂಕ್ಷ್ಮ. ಯಾರಲ್ಲಿ ಈ ಪಾಪಿಯನ್ನು, ಅವಳ ಜೊತೆಗಾತಿ ಚಂಡಾಲಿಯನ್ನು ಕೂಡಲೇ ಸೆರೆಮನೆ ಕರೆದುಕೊಂಡು ಹೋಗಿ. ಅಪ್ಪಾಜಿ, 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 ಇಲ್ಲ ಇಲ್ಲ, ನಿನ್ನ ಹಾಳು ಮುಖವನ್ನು ನೋಡಲು ನನಗೆ ಬೇಸರವಾಗಿದೆ, ಬೇಸರವಾಗಿದೆ. ಮಹಾಪ್ರಭು, ಅಪ್ಪಣೆಯಾಯಿತಂತೆ. ಹೌದು, ಅಪರಾಧ ಮಾಡಿದವಳು ಮಗಳಾದರೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ನಿಮ್ಮನ್ನು ಕರೆಸಿದೆ. ಪ್ರಭುಗಳ ಮಾತು ಅರ್ಥವಾಗುತ್ತಿಲ್ಲ, ರಾಜಕುಮಾರಿಯಿಂದ ನಡೆದ ಅಪರಾಧವಾದರೂ ಏನು? ಹೇಳಲು ಬಾಯಿ ಬರುವಂತಿಲ್ಲ, ವಿವಾಹವಾಗಿಲ್ಲ, ಗರ್ಭವತಿಯಾದಳೆಂದರೆ. ಮಹಾಪ್ರಭು, ರಾಜಕುಮಾರಿ ಎಲ್ಲಿದ್ದಾರೆ, ಏನು ಹೇಳುತ್ತಾರೆ? ಸೆರೆಮನೆಯಲ್ಲಿದ್ದಾಳೆ. ಗಾಂಧರ್ವ ವಿವಾಹವಂತೆ, ಕ್ಷತ್ರಿಯರಿಗೆ ಉಚಿತವಂತೆ ನನಗೆ ಧರ್ಮ ಸೂಕ್ಷ್ಮ ಹೇಳುತ್ತಾಳೆ. ಕುಲಘಾತುಗಳಾದ ಮಗಳಿದ್ದರೇನು, ಹೋದರೇನು, ಅವಳಿಗೆ ಮರಣದಂಡನೆ ಆಗಬೇಕು ನಮ್ಮ ಆಜ್ಞೆ. ಕೋಪದಲ್ಲಿ ಕುಯ್ದ ಮೂಗು ಶಾಂತಿಯಾದ ನಂತರ ಅದು ದೊರಕಲಾರದು. ದಯಮಾಡಿ ದುಡುಕಬೇಡಿ, ವಿಷಯವೇನೋ ವಿಮರ್ಶೆ ಮಾಡೋಣ. ಸ್ತ್ರೀಹತ್ಯ, ಅದರಲ್ಲಿಯೂ ಭ್ರೂಣ ಹತ್ಯೆ. ಸಾಕು ಮಾಡಿ, ಕೇಳಲಾರೆ. ಅವಳು ಪಾಪಿಯಾದರೆ ನಾನೇಕೆ ನರಕ ಭಾಜನಾಗಬೇಕು? ಅವಳು ಸೆರೆಮನೆಯಲ್ಲೇ ಬಿದ್ದಿರಲಿ, ಮುಂದಿನ ಮಾತು ಮುಂದೆ. ಮಹಾರಾಜ್, ಓಹೋ, ಏನೇ ಇಷ್ಟು ಅಪರೂಪ ಆಗ್ಬಿಟ್ಟೆ ನೋಡಿ, ಎಷ್ಟು ದಿವಸ ಆಯ್ತು ನಿನ್ನನ್ನು. ಹೌದೌದು ಮಹಾರಾಯ, ಮೋಹಿನಿ ದೇವಿ ಅಂತಃಪುರ ಸೇರ್ಬಿಟ್ಟ ಮೇಲೆ ನಮ್ಮ ಜ್ಞಾಪಕ ಎಲ್ಲಪ್ಪ ಇರುತ್ತೆ. ಇನ್ನು ಊರಿನ ದಾರಿ ಹಿಡಿದ ಹಾಗೆ ಇಲ್ಲ. ಮಾಲತಿ ಹೇಗಿದ್ದಾಳೋ, ಎಷ್ಟು ವ್ಯಥೆ ಪಡುತ್ತಾಳೋ, ಅದೇ ಚಿಂತೆಯಾಗಿತ್ತು. ಕಾರ್ಯ ಸಾಧಿಸದೆ ಊರಿಗೆ ಹೇಗೆ ಹಿಂತಿರುಗುವುದು ಹೇಳು. ಆ ಕತ್ತಿ ಗುರಾಣಿಗಳಿಗಾಗಿ ಒಂದೇ ಸಮನೆ ಹುಡುಕುತ್ತಿದ್ದೆ, ಇನ್ನೂ ಕಣ್ಣಿಗೆ ಬಿದ್ದಿಲ್ಲ.
ಆ ರಹಸ್ಯ ಬಯಲಾದರೆ ತಾನೇ ಮುಂದಿನ ಮಾತು ಕೇಳಿದರೆ ಇಲ್ಲದ ಸಂದೇಹಕ್ಕೆ ಕಾರಣವಾಗುತ್ತದೆ. ಸಾಯದಿಂದ ಕಾರ್ಯ ಸಾಧಿಸಬೇಕೇ ವಿನಃ ಹುಡುಕಿ ಪ್ರಯೋಜನವಿಲ್ಲ. ಅದು ಸರಿ, ನೀನೇಕೆ ನನ್ನ ಬಳಿ ಆಗಾಗ ಬರಬಾರದಾಗಿತ್ತು? ಅಯ್ಯೋ, ನನ್ನ ಗತಿ ಏನು ಹೇಳಿ, ಒಂದು ಪಿಶಾಚಿ ಗಂಟು ಬಿದ್ದಿ. ಪಿಶಾಚಿ? ಈ ರಾಜ್ಯದಲ್ಲಿ ಅವು ಬೇರೆ ಇವೆಯನ್ನ. ನೀನು ಬೇರೆ ತಾಡನ್ನು ಮಾಡಿದಾಗ ಬಂದಿತ್ತಲ್ಲ ರೋಹಿಣಿಯಂತೆ, ಆ ನಾರಿ ಪಿಶಾಚಿ ನನಗೆ ಉರುಳಾಗಿದೆ. ಅಯ್ಯೋ ಅಯ್ಯೋ, ಅವಳ ಪ್ರೇಮವೋ ಅವಳ ಪ್ರಣಯವೋ ಅಸಾಧ್ಯ. ಬೇಡ ಅಂದ್ರೂ ಬಿಡೋ ಹಾಗಿಲ್ಲ, ಕಾಡು ತಿಂತಾಳೆ. ಮಂಜರಿ ಪ್ರೇಮ ಕಾತರಿಸ್ತಾ ಇದ್ದೆ. ರೋಹಿಣಿ ಪ್ರಣಯ ತಾನಾಲ ಉಸಿದ್ರೆ ಹೀಗೆ ಆಡ್ತಾರೆ. ಮಾಧವ, ಮೃದುವಾದ ಪಾರಜಾತದ ಮಾಧುರ್ಯಕ್ಕು ಕಟುವಾದ ಸಂಪಿಗೆ ಕಂಪಿಗೂ ಎಲ್ಲಿಂದ ಎಲ್ಲಿಗೆ? ಸದ್ಯ ನಾವು ಇಲ್ಲಿಂದ ಪಾರಾದ್ರೆ ಸಾಕಾಗಿದೆಯಪ್ಪ. ಅಂಜನ, ನೀನಾದ್ರೂ ಆ ರೋಹಿಣಿಯ ಬಾಯಿಂದ ಈ ರಹಸ್ಯವನ್ನು ಭೇದಿಸಬಲ್ಲೆ? ಅಯ್ಯೋ ಅಯ್ಯೋ, ಶಿಲಾ ಮೂರ್ತಿ ಕೈ ನಾಟ್ಯವಾಡಿಸಬಹುದು, ಈ ಮೂರ್ತಿ ಬಾಯಿ ಬಿಡಿಸೋಕೆ ಸಾಧ್ಯವಿಲ್ಲ. ಅರಮನೆಯ ವಿಷಯ ಅಂದ್ರೆ ಮಾತೇ ನಿಲ್ಲಿಸಿಬಿಡ್ತಾಳೆ. ಹೋಗ್ಲಿ, ನಿನ್ನ ಕ್ಷೇಮ ಸಮಾಚಾರ ಅವ್ರು ಹೇಳು ಅಂತಂದ್ರೆ ಅದಕ್ಕೂ ಹಿಂಜರಿತಾಳೆ. ಚೆಂಡಸ್ ಕೇಳಿದ್ರೆ ಒಂದೇ ಮಾತು, ಸುಖವಾಗಿದ್ದಾಳೆ. ಹಾಗಾದ್ರೆ ಈ ರಹಸ್ಯವನ್ನು ಭೇದಿಸುವುದಾದ್ರೂ ಹೇಗೆ? ದೇವರೇ ಗತಿ. ತಾಯಿಲ್ಲದ ದಬ್ಬಲಿ ಎಂದು ಎಷ್ಟು ವಾತ್ಸಲ್ಯದಿಂದ ನಿನ್ನನ್ನು ಸಾಕಿ ಸಲಹಿದೆನಮ್ಮ. ಯಾವ ಹಸ್ತಗಳಿಂದ ಅಪ್ಪಿ ಮುದ್ದಾಡಿ ಸಾಕಿ ಸಲಹಿದ್ದೆನೋ ಅದೇ ಹಸ್ತಗಳಿಂದ ನಿನ್ನನ್ನು ರಸಾತಳಕ್ಕೆ ತಳಿ. ನಿನ್ನನ್ನು ಅನ್ಯಾಯವಾಗಿ ಸೆರೆಮನೆಗೆ ದುಡಿದಿನಲ್ಲ, ಗಾಂಧರ್ವ ರೀತಿಯ ಮದುವೆ ಮಾಡಿಕೊಂಡೆ ಎಂದು ನನಗೆ ತಿಳಿಸಿದ್ದರೆ ನಿನ್ನನ್ನು ಖಂಡಿತ ದಂಡಿಸುತ್ತಿರಲಿಲ್ಲ, ಸಮ್ಮತಿಸಿ ಸುಮ್ಮನಾಗಿ ಬಿಡುತ್ತಿದ್ದೆ. ಇಲ್ಲ ಇಲ್ಲ, ನಾನೇಕೆ ಸಮ್ಮತಿಸಲಿ? ನಿನ್ನ ಮಗ ನನ್ನ ಮೃತ್ಯುವಿಗೆ ಕಾರಣನಾಗುತ್ತಿದ್ದ. ಮೃತ್ಯು ನನಗೆ ಸಂಭವಿಸುತ್ತಿತ್ತು, ಮೃತ್ಯು ನನಗೆ ಮೃತ್ಯು. ಎಷ್ಟೋ ವಿಚಿತ್ರಗಳನ್ನು ಕಂಡೆ, ಆದ್ರೆ ಇಂಥ ವಿಚಿತ್ರ ಊಹಿಸಲು ಅಸಾಧ್ಯವಾದ ಕಾರಣ ನಿನಗೆ ಬಂತು. ಅದೇನಂಥ ವಿಚಿತ್ರ? ಅಲ್ಲ ಮೋಹಿನಿ, ಆಯುಧಾಗಾರದಲ್ಲಿರಬೇಕಾದ ಕತ್ತಿ ಗುರಾಣಿಗಳು ಮಂಚದ ಕೆಳಗೆ ಕಟ್ಟಲು ಅವೇನು ರಕ್ಷಾ ಯಂತ್ರಗಳೇನು? ಆ ಕತ್ತಿ ಗುರಾಣಿಗಳೇ ಅವು ರಕ್ಷಾ ಯಂತ್ರಗಳೇ? ಅವು ಇಲ್ಲದೆ ನಮ್ಮ ಗುರುಗಳ ದರ್ಶನಕ್ಕೆ ಹೋಗುವಂತಿಲ್ಲ. ಗುರುಗಳು? ಅವರೆಲ್ಲಿದ್ದಾರೆ? ಇಷ್ಟು ದಿನವಾದರೂ ಅವ್ರ ದರ್ಶನ ನನಗೆ ಮಾಡಿಸಲೇ ಇಲ್ಲ. ಹಾಗೆಲ್ಲ ದರ್ಶನ ಮಾಡುವಂತಿಲ್ಲ, ಅವರು ಯಾವುದೇ ಸಿದ್ಧಿಗಾಗಿ ಏಕಾಂತ ಸ್ಥಳದಲ್ಲಿ ಪೂಜಾರಾಧನೆಗಳಲ್ಲಿ ನಿರತರಾಗಿದ್ದಾರೆ. ಓಹೋ, ಆದ್ರಿಂದಲೇ ನೀನು ಸಹ ಅವ್ರ ದರ್ಶನಕ್ಕೆ ಹೋಗಿಲ್ಲ? ನಾನೇಕೆ ಹೋಗಲಿಲ್ಲ, ಪ್ರತಿನಿತ್ಯ ಒಮ್ಮೆಯಾದ್ರೂ ಹೋಗಿ ಹೋಗುತ್ತೇನೆ. ಇದೇನು ಮೋಹಿನಿ, ನೀನು ಅರಮನೆ ಬಿಟ್ಟು ಹೊರಗೆ ಹೋದದನ್ನೇ ಕಾಣೆ. ಹೊರಗೇಕೆ ಹೋಗಬೇಕು? ಅವರು ನನ್ನ ಅರಮನೆಯಲ್ಲೇ ಗುಪ್ತ ಮಂದಿರದಲ್ಲಿದ್ದಾರೆ. ಗುಪ್ತ ಮಂದಿರ? ಗುಪ್ತ ಮಂದಿರದ ಬಾಗಿಲು. ಹೇಗೆ ಬಾಗಿಲು ತೆಗೆದೇ ಇದೆ? ಬಾ, ಗುರುಗಳ ದರ್ಶನ ಮಾಡಿ ಬರೋಣ. ಇಲ್ಲ ಇಲ್ಲ, ಅವರ ಅಪ್ಪಣೆ ಪಡೆಯದೆ ಯಾರು ಅವರ ದರ್ಶನ ಮಾಡುವಂತಿಲ್ಲ. ಹೊರಗಿನವರಿಗೆ ಅಡ್ಡಿ ಆತಂಕವಿರಬಹುದು, ಅವರ ಮುಖ್ಯ ಶಿಷ್ಯ ನೀನು, ನಿನ್ನ ಪ್ರಿಯಕರ ನಾನು, ನನಗೆ ಅಡ್ಡಿ. ಅವರ ಆಶೀರ್ವಾದ ಪಡೆತಂಬ. ಮೋಹಿನಿ, ಬಾಗಿಲು ಪುನಃ ಮುಚ್ಚಿತಲ್ಲ? ಅಂದರೆ ಈಗ ಅವರ ದರ್ಶನಕ್ಕೆ ಸಮಯವಿಲ್ಲವೆಂದು. ಸರಿ, ಬಾ ಹೋಗೋಣ. ಮೋಹಿನಿ, ಆಟ ನಿನ್ನದು. ನನಗೆ ನಿದ್ರೆ ಬರುತ್ತಿದೆ. ಹೌದೇನು? ಇದೇನು ಪ್ರಿಯತಮ್ಮ, ನನ್ನ ತಲೆ ಭಾರವಾಗಿದೆ.
ಒಂದೇ ಒಂದು ಗುಟುಕು. ನನ್ನ ರಾಣಿ, ಬೆಳಗಿನವರೆಗೂ ಸುಖವಾಗಿ ನಿದ್ರೆ ಮಾಡಿಬಿಡುವೆ. ಕೇಳಬಾರದ ಪ್ರಶ್ನೆಯ ಹೌದು, ಅರಮನೆ ವಿಷಯ ತಿಳಿದು ನಿನಗೇನಾಗ್ಬೇಕು? ಹಾಗಾದ್ರೆ ನನ್ನಲ್ಲಿ ನಿನಗೆ ನಂಬಿಕೆ ಇಲ್ಲ. ಪರೀಕ್ಷೆ ಮಾಡಬೇಕಾದ ಅಗತ್ಯವಿಲ್ಲ. ಈಗೇನು ನೀನ್ ಹಾಲು ಕುಡಿತೀಯ ಇಲ್ವ? ಇಲ್ಲ ಇಲ್ಲ ಇಲ್ಲ, ನಂಬಿಕೆ ಇಲ್ದ ಹೆಣ್ಣಿನ ಜೊತೆ ಕೆಟ್ಟವಿಲ್ಲ. ನಾನು ಈಗಲೇ ಊರಿಗೆ ಹೋಗ್ತೀನಿ. ಹೌದು, ಊರಿಗೆ ಹೋಗ್ತೀನಿ. ಹೋಗ್ತೀಯ? ಹೌದು. ಹೋಗ ಬಲ್ಲಿಯ? ಹೌದು. ಹೋಗ ಬಲ್ಲಿಯ? ಹೌದು. ಹೋಗ ಬಲ್ಲಿಯ? ಇಲ್ಲ ಇಲ್ಲ, ಇಲ್ಲೇ ಇರ್ತೀನಿ ಇರ್ತೀನಿ. ಅಯ್ಯೋ, ನಾನಿಲ್ಲಿ ಅವರೆಲ್ಲೋ ಅವರೇನಲ್ಲ. ನನ್ನ ಜೀವನದಲ್ಲೇ ಬಿರುಗಾಳಿ ಎದ್ದು ಬಾಳದೋಣಿ ಒಂದು ನಿಲುಗಡೆ ಇಲ್ಲದೆ ತೂದಾಡುತ್ತಿದೆ. ಜ್ವಾಲೆಯಿಂದ ಬೆಂದು ಬೂದಿಯಾಗಿ ತತ್ತರಿಸಿ ಹೋಗುತ್ತಿದ್ದೇನೆ. ಆನಂದ ಸಾಮ್ರಾಜ್ಯದ ರಾಜರಾಣಿಯಾಗಿ ಮೆರೆದ ಆ ದಿನಗಳನ್ನು ಹೇಗೆ ತಾನೇ ಮರೆಯಲಿ? ಆನಂದ ಸಾಮ್ರಾಜ್ಯದ ವಿಶೇಷನ ಜಾಕ್ಷಿ ನೀನುಲಿಯೇ ಸುಖದಾಸಿದಿ, ಕೈ ವಶವಾಯ್ತು ಕೇಳೆನ್ನ ಹೃದಯೇಶ್ವರಿ. ವನಜಾಕ್ಷಿ ನೀನುಲಿಯೇ ಸುಖದಾಸಿದಿ, ಕೈ ವಶವಾಯ್ತು ಕೇಳೆನ್ನ ಹೃದಯೇಶ್ವರಿ. ಆನಂದ ಸಾಮ್ರಾಜ್ಯದ ವಿಶೇಷನ ವಿಶೇಷನ. ಅನುರಾಗ ಉತ್ಸಾಹ ನವ ಯೌವನ, ಚತುರಂಗ ಬಲವೆಂಬ ಸೇನಾ ಜನ. ಅನುರಾಗ ಉತ್ಸಾಹ ನವ ಯೌವನ, ಚತುರಂಗ ಬಲವೆಂಬ ಸೇನಾ ಜನ. ವನಜಾತ್ರಣಿ ರಾಜ್ಯದಲ್ಲಿ ದೇವತೆ, ತಾನೆ ಅನುಗಾಲ ರಕ್ಷಿಸಲು ಇನ್ನೇ ವ್ಯಧೆ ಇನ್ನೇ ವ್ಯಧೆ. ಆನಂದ ಸಾಮ್ರಾಜ್ಯದ ವಿಶೇಷನ
ದಿನ ಮತ್ತೆಂದು ಬರುವುದು ತಿಳಿಯೇನಲ್ಲ. ಹೇಳು, ಯಾ
ಮಗನನ್ನು ಕೊಂದೆ. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಕ್ಷಾತ್ರ ಧರ್ಮ. ಓ, ಧರ್ಮ ಪರಿಪಾಲಕನು ಸ್ವಾರ್ಥ ಸಾಧನೆಗಾಗಿ ಇಲ್ಲಿಗೆ ಬಂದಿರುವೆ ಎಂದು ನಿನ್ನ ಮಾತಿನಿಂದಲೇ ಅರ್ಥವಾಗುತ್ತಿದೆ. ಹೇಳು, ಸತ್ಯ ಹೇಳು, ಇಲ್ಲದಿದ್ದರೆ ಚಿತ್ರಹಿಂಸೆ ಮಾಡುತ್ತೇನೆ. ನಾನು ಸಾಮಾನ್ಯನಲ್ಲ. ತಿಳಿದೇ ಇದೆ, ಸುಂದರವಾದ ಒರೆಯಲ್ಲಿರುವ ಹರಿತವಾದ ಖಡ್ಗ ನೀನು. ನೀನೇನು ಮಾಡಿದರೂ ನಾನು ಬಾಯಿ ಬಿಡುವುದಿಲ್ಲ. ಬಾಯಿ ಬಿಡುವುದಿಲ್ಲ. ರಾಜ್ಕುಮಾರಿ, ಗಂಡು ಮಗು. ನನ್ ಕಂದ, ನನ್ ಚಿನ್ನ, ನನ್ ಕಂದ, ಇದು ನಿನಗೆ ನಿನ್ನ ತಾಯಿ ಕೊಡುವ ವಾತ್ಸಲ್ಯದ ಹೆಗ್ಗುರುತು. ಈ ದುಸ್ಥಿತಿಯಲ್ಲಿ ಈ ಸರವೊಂದು ಬಿಟ್ಟು ಮತ್ತೇನನ್ನು ಕೊಡಬಲ್ಲೆ ಕಂದ? ಮಗು ಎಲ್ಲ ಮಾಧವ ಸಿಂಹರ ಹೋಲಿಕೆ, ಅದೇ ಅಚ್ಚು. ಹೌದು, ಅವರ ವಿಯೋಗ ದುಃಖವನ್ನು ಮರೆಯಲು ಜಗನ್ಮಾತೆ ಸುಕುಮಾರನನ್ನು ಕರುಣಿಸಿದ್ದಾಳೆ. ನನ್ನ ರಾಜ, ಇದೇ ನಿನಗೆ ನಿನ್ನ ತಾಯಿಯ ಮೊದಲ ಹರಕೆ. ಸದಾ ನಿನ್ನ ಕೊರಳಲ್ಲಿ ವಿರಾಜಿಸುವಂತೆ ಜಗದಂಬೆ ಅನುಗ್ರಹ ಮಾಡಲಿ ನನ್ನ ಕಂದ. ಹೊರಟಾಟ ಮಾಡಲು ಇದು ಮಗು, ಮಣ್ಣಿನ ಮುದ್ದೆಯಲ್ಲ. ತೆಗೆದುಕೊಂಡು ಹೋಗಿ ಅಪ್ಪಾಜಿ. ಮಗುವನ್ನು ಎಲ್ಲಿ ಕಳಿಸಿ? ನಾನು ಸೆರೆಯಲ್ಲಿದ್ದರೂ ಚಿಂತೆ ಇಲ್ಲ, ನನ್ನ ಕಂದನೂ ನನ್ನ ಜೊತೆಯಲ್ಲಿ ಇರಲಿ. ಕಾರಾಗೃಹವಾಸ ಅಪರಾಧಿಯಾದ ನಿನಗೆ, ಮಗುವಿಗಲ್ಲ, ಅದರ ಚಿಂತೆ ನಿನಗೆ. ರಾಜ್ಕುಮಾರಿ, ಅಯ್ಯೋ, ನನ್ನ ಕಂದನು ನನ್ನಿಂದ ಬೇರೆಯೇ ಆದನಲ್ಲ. ರಾಜ್ಕುಮಾರಿ, ನಿನ್ನ ವಿಷಯದಲ್ಲಿ ನಿಮ್ಮ ತಂದೆಗೆ ಕ್ರೋಧವಿರಬಹುದು. ನಿರಪರಾಧಿಯಾದ ಮಗುಗೆ ಶಿಕ್ಷೆ ಎಂದು ಅದನ್ನು ಬೇರೆ ಕಡೆ ಬೆಳೆಸಬಹುದು. ಏನು, ನಂಗೊಂದು ಅರ್ಥವಾಗುತ್ತಿಲ್ಲ. ಜಗನ್ಮಾತೆ, ಮಗು ನನ್ನದಲ್ಲ, ನಿನ್ನದು. ನಿನ್ನ ಮಡಿಲಿಗೆ ಹಾಕಿದ್ದೀನಿ, ಕರುಣೆಯಿಂದ ಕಾಪಾಡುತ್ತಾಯಿ. ಕಾಪಾಡಬೇಕಾದವ್ರೆ ಕೊಲ್ಬೇಕು ಅಂತ ಆಜ್ಞೆ ಮಾಡಬೇಕಾದ್ರೆ ಏನ್ ಗತಿ ಹೇಳು? ಈ ಮಗು ರಾಜ್ಕುಮಾರಿದು, ಮಹಾರಾಜರಿಗೆ ಏನಾಗಬೇಕು? ಮೊಮ್ಮಗನಲ್ವೇ, ಮೊಮ್ಮಕ್ಕಾದ್ರೆ ಸಾಕು, ಎತ್ತಿ ಮುದ್ದಾಡಿ ನಲಿಬೇಕು ಅಂತ ಎಷ್ಟು ಜನ ತಾತಂದ್ರು ತವಕ ಪಡ್ತಾರೆ. ನಮ್ಮ ಮಹಾರಾಜರ ಮಗುನ ಕೊಲ್ಲಕ್ ಆಜ್ಞೆ ಮಾಡಿದಾರಲ್ಲ, ಏನ್ ಮಾಡಬೇಕು? ಸರಿ ಸಾಯ ಮಗು, ಸರ ಆಯ್ತು, ಮೊದಲು ಅದನ್ನು ತೆಗೆದುಕೊಳ್ಳ. ಸರ ಮುಟ್ಟಲು ಸುಡುತ್ತಲೋ, ಮೊದಲು ಬಂದ ಕೆಲಸ ಮುಗಿಸ್ಬೋಣ. ಮುಗಿದ್ರೆ ನನ್ನ ಅರಮನೆ ಹೋಗ್ಬೇಕು. ಹೀಗೇಕ್ ಹಠ ಮಾಡ್ತಿ ಹೇಳು? ಬದುಕಿದ್ದು ನಿನ್ನ ಸೆರೆಯಿಂದ ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಸತ್ರ ತಪ್ಪುತ್ತಲ್ಲ. ಹಾಗಾದ್ರೆ ಇದು ಸೆರೆಯೋ? ಎಷ್ಟು ಪ್ರೇಮದಿಂದ, ಎಷ್ಟು ವಿಶ್ವಾಸದಿಂದ ನಿನ್ನ ಸೇವೆ ಮಾಡಿದ್ರು ನಿನಗೇನ್ ಕಡಿಮೆಯೋ ಕಾಣೆ. ತಂದ್ರ ಬಂಗಾರವಾದ ಮಾತ್ರಕ್ಕೆ ಸೆರೆ ಅಲ್ವೇನು? ನಿನಗೇನಾಗ್ಬೇಕು ಹೇಳು. ನನ್ನ ಸ್ನೇಹಿತನ ನೋಡ್ಬೇಕು. ದೇವಿ ಅಂತಃಪುರದಿಂದ ಆತ ಹೊರಗೆ ಬರುವಂತಿಲ್ಲ.
ಬೇಡ, ನಾನೇನು ಹೋಗ್ಬೋದಲ್ಲ? ಅದು ಸಾಧ್ಯವಿಲ್ಲ. ಮೋಹಿನಿ ದೇವಿ ಅಂತಃಪುರಕ್ಕೆ ಪುರುಷರ ಪ್ರವೇಶವಿಲ್ಲ. ಮಾಧವ ಸ್ತ್ರೀಯೇನ? ಅಯ್ಯೋ, ನಿನ್ನ ಬುದ್ಧಿ ಏನು ಹೇಳಿ? ಬೇರೆ ತಾಡ್ದ ಮಾಡಿ ಆಕೆ ಅಂತಃಪುರ ಪ್ರವೇಶ ಮಾಡಿದ ಕಾರಣ ಆತ ಅಲ್ಲಿರಬಹುದು. ನಾನು ಮಾಡ್ತೀನಿ ಬೇರೆ ತಾಡ್ನ. ಬೇರೆ ಕೆಲಸ ಮುಗ್ದಾಯ್ತು, ನೀನ್ ಸುಮ್ಮನೆ ಹಠ ಮಾಡದೆ ಫಲಹಾರ ಮಾಡು. ಮಾಡಲ್ಲ, ನನ್ನ ಸ್ನೇಹಿತನ ನೋಡಿದ ಮೇಲೆ ನಾನು ಊಟ ಮಾಡೋದು. ಒಳ್ಳೆ ಹಠವಾಯ್ತೇ. ಇರ್ಲಿ, ಇಂದು ಆತನಿಗೆ ಭೋಜನ ಮಾಡಿಸುವ ಸರದಿ ನನ್ನದು. ನೀನ್ ಕೇಳಿದೆ ಅಂತ ಹೇಳ್ತೀನಿ. ನೀನೇನ್ ಹೇಳ್ಬೇಕಾಗಿಲ್ಲ, ನಾನು ಬರ್ತೀನಿ. ಇಲ್ದೆ ಇದ್ರೆ ನೀನು ಬರೋದ್ರೊಳಗಾಗಿ ಈ ರಂಜನ ಈ ಲೋಕದಲ್ಲೇ ಇರಲ್ಲ. ಒಳ್ಳೆ ಗ್ರಹಚಾರವಾಯ್ತೆ. ನೋಡು, ಅಲ್ಲಿ ನೀನ್ ಹೀಗ್ ಬರೋ ಹಾಗಿಲ್ಲ. ಇನ್ನ ಹಾಗೆ ಬರ್ಬೇಕು? ನನ್ನ ಹಾಗೆ ಬರ್ಬೇಕು. ನಿನ್ನ ಹಾಗೆ ಕಾರ್ಯ ಸಾಧನೆ ಏನಾದ್ರೂ ಮಾಡಬೇಕು. ನನ್ನ ಅವತಾರದಲ್ಲಿ ಈ ಮೋಹಿನಿ ಅವತಾರ ಒಂದು ಬಾಕಿ ಇತ್ತು. ಅದು ನಡೆದೋಗ್ಲಿ. ಬೇಡ, ಹೋಗು. ನೀನೀಗ ಹಠ ಮಾಡಿದ್ರೆ ಅನ್ನವಿಲ್ದೆ ಸಾಯಬೇಕಾಗುತ್ತೆ. ನೀರ್ ಬೇಕೆ? ತಗೋ ನೀರ್ ಕೊಡಿ. ಚಲೋ ಐತ್ರಿ, ನಾನು ಹೋಗಿ ನೀರ್ ತಗೊಂಡ್ಬರ್ತೇನೆ. ನಾನು ಹೋಗ್ತಾ ಇರ್ತೇನೆ. ಹೇಗ್ ಬಂದು ಬಿಡು? ಮಾಧವ, ಮಾಧವ, ಮಾಧವ. ನಾನು ನಾನು ರಂಜನ, ರಂಜನ. ನೀನು ನಿನಗೇನು ಗತಿ ಬಂತಯ್ಯ? ಈ ಎಲ್ಲ ನನ್ನ ಕರ್ಮ ರಂಜನ. ಹೆದರ್ಬೇಡ, ನಾನು ಹೇಗಾದ್ರೂ ಮಾಡಿ ನಿನ್ನ ಈ ಕಠಿಣ ಪಾರು ಮಾಡ್ತೀನಿ. ನೀನ್ ಮಾತ್ರ ಆಹಾರ ಸೇವನೆ ಮಾಡದೆ ಇರಬಾರದು. ಬದುಕಿದ್ರೆ ಒಂದಲ್ಲ ಒಂದ್ ದಿವಸ ಶುಭ ಕಾಣಬಹುದು. ಏನು ಯೋಚನೆ ಮಾಡಬೇಡ. ಮುನಿ
ಧೈರ್ಯ ತಂದುಕೊಳ್ಳಬೇಕು, ಅತ್ತೇನು ಪ್ರಯೋಜನ? ಇನ್ನೇನು ಮಾಡಲಿ ಮಂಜರಿ, ನನ್ನವರೆನ್ನುವರೇ ನನ್ನ ಭಾಗಕ್ಕಿಲ್ಲವಾಯಿತು. ತಂದೆಗೆ ಬೇಡವಾದೆ, ಸ್ವಾಮಿಯಿಂದ ದೂರವಾದೆ, ಕಣ್ಬಿಡದ ಗಂಧನನ್ನು ಸಹ ಕಳೆದುಕೊಂಡೆ. ಇನ್ನೇಕೆ ಬದುಕಬೇಕು ಕಣೆ? ಮೃತ್ಯುವಿಗೆ ಬೇಡದ ನನ್ನ ಬಾಳು ವ್ಯರ್ಥವಲ್ಲವೇನೆ? ಇಲ್ಲಿಂದ ತಪ್ಪಿಸ್ಕೊಂಡ್ರೆ ನಾವೇ ಅವರನ್ನು ಹುಡುಕೊಂಡು ಹೋಗ್ಬೋದು. ಅದು ಹೇಗೆ ಸಾಧ್ಯ ಕಾವಲು? ರಾಜಕುಮಾರಿ, ಇದೇನು ಸಾಧಾರಣವಾದ ಕಾರಾಗೃಹವೇ? ಅರಮನೆಯ ರಹಸ್ಯವಾದ ಒಂದು ಸ್ಥಳದಲ್ಲಿ ನಾವು ಬಂಧಿತರಾಗಿದ್ದೇವೆ. ಬೀಗ ತೆಗೆದ್ರೆ ಸಾಕು, ನಾವೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದು. ನೋಡು, ಮತ್ತೆ ಹಾಗೆ ಮಾಡೋಣ. ರಾಜಕುಮಾರಿ ಮಾತಾಡಲ್ಲ, ಬೇಗ ಬನ್ನಿ. ಏನ್ ಮಾಡೋದು ರಾಜಕುಮಾರಿ ಮಾತಾಡಲ್ಲ? ಅಯ್ಯೋ ರಾಜಕುಮಾರಿ, ಅಯ್ಯೋ ಮಾತಾಡಲ್ವಲ್ಲ ರಾಜಕುಮಾರಿ, ಏನ್ ಮಾಡೋದು? ರಾಜಕುಮಾರಿ, ಬನ್ನಿ, ರಾಜಧಾನಿ ಸ್ವರೂಪದಲ್ಲಿ ಇದೆ, ನಾನೇ ಕರೆದುಕೊಂಡು. ಮಂಜರಿ, ಇದೇನೋ ಮೋಹಿನಿ ದೇವಿ ಅಂತಪುರ. ಹೌದು, ಆಕೆ ಎಲ್ಲಿದ್ದಾಳೆ? ಇದ್ದಾಳೆ, ಎದುರಿಗೆ ಇದ್ದಾಳೆ. ನೋಡಿದ್ರೆ ಮಾನವನ ಮನ ಸೆಳೆಯುವನೇನಲ್ಲದೆ ಮತ್ತ ಅವಮೋಹಿನಿ ಇದ್ದಾಳೆಯೇ ಈ ಜಗತ್ತಿನಲ್ಲಿ? ಮೋಸ? ಅಯ್ಯೋ, ಮೃದು ಮಾತುಗಳಿಂದ ಮರಳು ಮಾಡಿ ಈ ರೀತಿ ವಂಚನೆ ಮಾಡಬಹುದೇ? ವಂಚನೆ? ನಿನ್ನ ನಾಟ್ಯಕಲೆ ನನ್ನಂತಹ ರಸಿಕರ ಮುಂದೆ ತೋರಿಸಬೇಕೇ ಹೊರತು ನಿನ್ನಂತೆಯೇ ಹೆಣ್ಣಾದ ಮೋಹಿನಿ ಮುಂದೆ ತೋರಿಸಿದರೆ ಏನು ಫಲ? ಈ ಸುಂದರಿಯನ್ನು ನೂತನ ವಸ್ತ್ರಾಭರಣಗಳನ್ನು ಅಲಂಕಾರ ಮಾಡಿ ನನಗೆ ಕುಡಿಯಲು ಮಧುಬನ ಸಿದ್ಧ ಮಾಡಿ ಹೋಗಿ. ಸುಂದರಿ, ನಿನ್ನ ಮಾಸಿದ ಉಡುಗೆ ತೊಡುಗೆಗಳನ್ನು ಕಳಚಿ ನೂತನ ವಸ್ತ್ರಾಭರಣಾಲಂಕೃತನಾಗಿ ನಿನ್ನ ಗಾನಾಟಿಗಳಿಂದ ನನ್ನ ಮನಸ್ಸನ್ನು ತಣಿಸು ರಾಣಿ. ಏಕೆ, ನನ್ನ ಮನಮೋಹಿನಿ ಮೌನವಾಗಿದ್ದಾಳಲ್ಲ.
ಅಯ್ಯೋ ಪಾಪಿ. ಪಾಪಿ? ರಾಜಾಧಿರಾಜನಾದ ನಾನು ಪಾಪಿ. ಮಹಾಪ್ರಭು ಮನ್ನಿಸಬೇಕು, ನನ್ನ ಒಡತಿಗೆ ಮಾರ್ಗದರ್ಶನದಿಂದ ಬೇಸರವಾಗಿ ದುಡುಕಿ ಮಾತನಾಡಿದ್ದಾಳೆ. ತಾವು ಚಿಂತಿಸಬೇಡಿ, ಕ್ಷಣದಲ್ಲೇ ಅಲಂಕಾರ ಮಾಡಿ ನಾಟಿ ಮಾಡಲು ನಾನು ಸಿದ್ಧಗೊಳಿಸುತ್ತೇನೆ. ಇದೇನು ಗ್ರಹಚಾರ ಬಂತೆ ಮಂಜಿರಿ? ಅಮ್ಮ ಮೋಸವಾಯಿತು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆದು ನಾವು ಬಂದ ದಾರಿಯಿಂದ ಪಾರಾಗಬೇಕು. ಅದು ಹೇಗೆ ಸಾಧ್ಯ? ನೀನು ಮೊದಲು ಅಲಂಕಾರ ಮಾಡಿಕೋ, ನರ್ತನ ಮಾಡುವಾಗ ಅವನಿಗೆ ಮಧ್ಯೆ ಮಧ್ಯೆ ಮದ್ದು ಬರುವಂತೆ ಮದ್ಯಪಾನ ಮಾಡಿಸು. ಮಾರ್ಗದಲ್ಲಿ ಸಿಕ್ಕಿ ಆಶ್ರಯ ಬೇಡಿದಳು, ಕರೆದುಕೊಂಡು ಬಂದು ನಾಟ್ಯವಾಡಲು ಹೇಳಿದೆ, ಅಷ್ಟರಲ್ಲಿ ನೀನು ಬಂದೆ. ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಾಗಿತ್ತು. ಏನದು? ಇನ್ನೇನು ಕುಮಾರನಿಗೆ ವರ್ಷ ತುಂಬುದಲ್ಲದೆ ಕುಲ ಪದ್ಧತಿಯಂತೆ ಮಾಯಾಚಲ ವಾಸಿನಿಗೆ ನಡೆಸಬೇಕಾದ ಸೇವೆ. ಇನ್ನೂ ಕಾಲವಿದೆಯಲ್ಲ, ಈಗಲೇ ಅವಸರವಾಗಿತ್ತೆ. ನನ್ನ ವಿಷಯ ನಿಮ್ಗೆ ತಿಳಿಯದೆ ಮಾತು ಬಂದಾಗ ಆಡಿ ಮುಗಿಸದಿದ್ರೆ ಅದು ಮರತಂತೆ. ಮಂತ್ರಿಗಳಿಗೆ ಹೇಳಿ ತಕ್ಕ ಏರ್ಪಾಟು ಮಾಡುತ್ತೆ. ಇದೇನು, ಕುಮಾರನು ಇಷ್ಟು ಹೊತ್ತಾದರೂ ಇನ್ನೂ ಮಲಗಿದೇ ಇಲ್ಲವಲ್ಲ? ಬಲು ತುಂಟನಾಗಿದ್ದಾನೆ. ಹಿಡಿಯೋದು ಎಷ್ಟು ಪ್ರಯಾಸ ಅನ್ನೋತೀರಿ? ಎನ್ನುತ್ತೇನೆ ಏನು, ಎಲ್ಲಿ ಎಲ್ಲಿ ಕೊಡು, ಹಿಡಿಯುವುದಕ್ಕಾಗುತ್ತದೆಯೋ ಎಲ್ಲಿ ಓನೋಣ. Thank you.
ಮೋಹಿನಿ ರಾಜ್ಯಕ್ಕೆ ಹೋಗೋ ದಾರಿ ಯಾವ್ದಪ್ಪ? ನಾವು ಅದೇ ರಾಜ್ಯಕ್ಕೆ ಹೋಗ್ತಾ ಇದೀವಿ, ಬರ್ತೀವಪ್ಪ. ಬನ್ನಿ, ಅದಕ್ಕೇನಂತೆ? ಆಕೆಯನ್ನು ಕಾಣಬೇಕಾಗಿತ್ತು. ಯಾಕೆ? ನಮ್ಮ ಆಪ್ತರೊಬ್ಬರ ವಿಷಯವಾಗಿ ಮಾತನಾಡಬೇಕಾಗಿತ್ತು. ಓಹೋ, ಅವರ ಹೆಸರು ಮಾಧವ ಸಿಂಹ. ಮಾಧವ ಸಿಂಹ? ಅವರ ಜೊತೆಯಲ್ಲಿ ರಂಜನಾ ಎಂಬುವರು ಇದ್ದರು. ರಂಜನಾ? ಆದರೆಗೂ ನಿಮಗೂ ಸಂಬಂಧವೇನು? ಅವರು ಅವರು ನಮ್ಮ ಮನೆಯವರು. ಅವರ ವಿಷಯ ನಿಮ್ಗೆ ಏನಾದ್ರೂ ತಿಳಿದಿದೆಯೇ? ಬೇಕಾದ್ರೆ ಹೋಗಿ ಮೋಹಿನಿ ಅವ್ರನ್ನ ಕೇಳ್ಕೊಳ್ಳಿ. ನೀವು ನನ್ನನ್ನು ಕಾಣಲು ಬಂದವರು? ಹೌದು ದೇವಿ. ಕಾರಣ? ಅವರನ್ನು ಕಾಣಲು ಮಾನಸಿಂಹರನ್ನು ಕಾಣಬೇಕಾಗಿತ್ತು. ಒಂದು ಸ್ಪರ್ಧೆಯಲ್ಲಿ ಜಯಗಳಿಸಿದ್ರು. ಅವರೆಲ್ಲಿಗೆ ಬಂದಿದ್ದಾರೆ? ಸ್ಪರ್ಧೆ ಏನದು? ಮಾಯಾವಿಯ ತಲೆ ತರಬೇಕಾಗಿತ್ತು. ಮಾಯಾವಿಯ ತಲೆ? ತಮ್ಮಲ್ಲಿರೋ ಕತ್ತಿ ಗುರಾಣಿಗಳನ್ನು ಸಂಪಾದಿಸಲು ಅವರಿಲ್ಲಿಗೆ ಬಂದರು. ಎಷ್ಟು ದಿನಗಳಾದ ಅವರು ಹಿಂತಿರುಗಿ ಬರಲಿಲ್ಲ. ಅವರನ್ನು ಹುಡುಕುತ್ತಾ ಬಂದರು. ನಮಗೇನಾದರೂ ವಿಷಯ ತಿಳಿದಿದ್ದರೆ? ಅವರ ವಿಷಯ? ಅವರ ವಿಷಯ ಪೂರ್ಣವಾಗಿ ತಿಳಿದಿದೆ. ಆದರೆ ಈ ವಿಚಿತ್ರ ಸ್ಪರ್ಧೆಗೆ ಕಾರಣ ಓರ್ವ ರಾಜಕುಮಾರಿಯ ಪಾಣಿಗ್ರಹ. ಮತ್ತೆ ಸೊಗಸಾಗಿದೆ. ಯಾವಳು ರಾಜಕುಮಾರಿ? ಅವಳ ಸಲುವಾಗಿ ಆತ ಇಲ್ಲಿಗೆ ಬಂದರೆ ನೀವೇಕೆ ಹುಡುಕಿಕೊಂಡು ಬಂದಿರಿ? ನಿಮಗೇನು ಸಂಬಂಧ? ಮಹಾರಾಣಿ, ವಿಜಯ ಗಳಿಸಿ ಹಿಂತಿರುಗಿದ್ರೆ ಆತನ ಕೈ ಹಿಡಿಯಬೇಕೆಂದು ಹಗಲಿರುಳು ಹಂಬಲಿಸುತ್ತಾ ಕಾದಿರುವ ಈಕೆಯ ರಾಜಕುಮಾರಿ ಮಾಲತಿ ದೇವಿ. ಬರ್ತೇನೆ. ದೇವಿ, ಯಾರ ವಿಷಯವಾಗಿ ಮಾತನಾಡುತ್ತಿದ್ರಿ? ನೀವೀಗ ಆತನನ್ನು ನೋಡಬೇಕೇನು? ತೋರಿಸಿದ್ರೆ ಕೋಟಿ ಪುಣ್ಯ. ನೋಡಿದ ಮಾತ್ರಕ್ಕೆ ಆತ ನಿಮ್ಮನೆ ಬರುವಂತಿಲ್ಲ. ಬಾರದಿದ್ರೆ ಚಿಂತೆಯಿಲ್ಲ. ಅವನು ಸುಖವಾಗಿರುವುದನ್ನು ಕಂಡರೆ ಬನ್ನಿ, ನೋಡುವಿರಂತೆ. ನೋಡಿ, ಸುಖವಾಗಿದ್ದಾರೆ. ಸ್ವಾಮಿ, ಸ್ವಾಮಿ, ಇದೇನು? ಇದು ನೋಡುತ್ತಿರುವ ನನ್ನ ಕಣ್ಣನ್ನು ತಿಳಿದು ಬಿಡಬಾರದು. ಇದೆಲ್ಲ ನಾರಿ ರೂಪದಿಂದಿರುವ ಈ ಹೆಮ್ಮಾರಿಯ ಮಾಯಾಜ. ಇನ್ನು ಪೂರ್ಣವಾಗಿಲ್ಲ ನನ್ನ ಸೇಡು. ತಂಗಿ, ತಂಗಿ, ದಯತೋರಿಸು, ನನ್ನ ಸ್ವಾಮಿಯನ್ನು ಬಿಟ್ಟು ಬಿಡು. ಬಿಟ್ಟು ನನಗೆ ಮನಸ್ಸು ಹೋತವನಂತೆ ನಡೆಸಿ ಕಪಟದಿಂದ ಕತ್ತೆ ಗುರಾಣಿಗಳನ್ನು ಅಪಹರಿಸಿ ನನ್ನ ಗುರುದೇವನನ್ನೇ ಕೊಂದ ಆ ದ್ರೋಹಿಯನ್ನು ಬಿಟ್ಟ ಮೇಲೆ ಚಿತ್ರಹಿಂಸೆ ಮಾಡಿಕೊಳ್ಳುತ್ತೇನೆ. ಇದೆಲ್ಲ ನಡೆದಿದ್ದು ನನಗಾಗಿ. ನಿನಗೆ ತೃಪ್ತಿಯಾಗುವಂತೆ ನನಗೆ ಹಿಂಸೆ ಕೊಡು. ಅವರನ್ನು ಮಾತ್ರ ಬಿಟ್ಟು ಬಿಡು. ಬಿಡುವುದಿಲ್ಲ. ಅವನಿಗಾಗಿ ನೀನು, ನಿನಗಾಗಿ ಅವನಲ್ಲವೇ? ನೀನು ಪಡುವ ಹಿಂಸೆಯನ್ನು ಅವನು ನೋಡಲಿ, ಅವನಿಗಾಗುವ ಹಿಂಸೆಯನ್ನು ನೀನು ನೋಡು. ರಾಜಕುಮಾರಿ, ಇವಳು ಹೆಣ್ಣಲ್ಲ, ಪಿಶಾಚಿ. ಪಿಶಾಚಿ ತೋರಿಸುತ್ತೇನೆ ನನ್ನ ಪೈಶಾಚಿಗಳಿರು. ಇನ್ನು ಮಾರುತಿ,
ಇದಿಬ್ಬರು ಗೋಳಾಡಿದಷ್ಟು ನನಗೆ ಆನಂದ, ನನ್ನ ಗುರುಗಳ ಆತ್ಮಕ್ಕೆ ಶಾಂತಿ. ನಾನೇ ನೀನು ನೀನೇ ನಾನು ಇನ್ನೇನು ಭೇದ ನಮಗೆ, ನಾನು ನಿನ್ನೊಳಗೆ ನೀನು ನನ್ನೊಳಗೆ ಈ ಬೆಂಕ ಬೇಡ ನಿನಗೆ. ಸುದತಿ ಎಂದರೆ ಹೆದರುತ್ತಿದ್ದೆ ನೀ ಎಂದಿದೇನು ಲಲ್ಲೆ. ನಾನೇ ನೀನು ನೀನೇ ನಾನು ಇನ್ನೇನು ಭೇದ ನಮಗೆ, ನಾನು ನಿನ್ನೊಳಗೆ ನೀನು ನನ್ನೊಳಗೆ ಈ ಬೆಂಗ ಬೇಡ ನಿನಗೆ. ಬೇಕು ತರುಣಿ ಸುಂದರಿಯಳ ಕರಸೋತಿದೊಡನೆ ಅದು ಸುಧೆಗೆ ಸಮವು ರಮಣಿ, ಸುಂದರಿಯಳ ಕರಸೋತಿದೊಡನೆ ಅದು ಸುಧೆಗೆ ಸಮವು ರಮಣಿ. ನಾನೇ ನೀನು ನೀನೇ ನಾನು ಇನ್ನೇನು ಭೇದ ನಮಗೆ, ನಾನು ನಿನ್ನೊಳಗೆ ನೀನು ನನ್ನೊಳಗೆ ಈ ಬೆಂಗ ಬೇಡ ನಿನಗೆ. ಇನ್ನು ನೀನ್ ನಿಧಾನವಾಗಿ ತಯಾರು ಮಾಡು, ನಾನು ಅರಮನೆ ಹೋಗ್ಬೇಕು. ಸರಿ ಸರಿ, ಸದಾ ಅರಮನೆ ಅರಮನೆ ಅರಮನೆ, ರಾತ್ರಿ ಹೊತ್ತು ನಿವಿರಾಮ ಬೇಡವೆ. ಜೊತೆಯಲ್ಲಿ ಕುಳಿತು ನಕ್ಕ ನಲಿತಾ ಊಟ ಮಾಡೋದು ಕೂಡ ಗತಿ ಇಲ್ಲ, ಸುರುಗಾಡ ಅರಮನೆ. ಹಾಗಂದ್ರಾಯ್ತೆ, ಈ ದಿನ ಪಾದ ಸೇವೆ ಮಾಡುವ ಸರದಿ ನನಗೆ ಬಿದ್ದಿದೆ. ಹೊತ್ತಿಗೆ ಸರಿಯಾಗಿ ಹೋಗದಿದ್ದರೆ ದೇವಿಗೆ ಕೋಪ ಬರುತ್ತೆ. ಬಂದ್ರೆ ಬರುತ್ತೆ, ಏನ್ ಮಾಡ್ತಾಳೆ ಏನ್ ಮಾಡ್ತಾಳಿಯೇ. ನಿನ್ನ ಗೆಳೆಯನ ಸ್ಥಿತಿ, ಬಂದ ಸ್ತ್ರೀಯರ ಸ್ಥಿತಿ ನೀನೇ ನೋಡಿದೆಯಲ್ಲ, ದೇವಿ ಶಕ್ತಿ ಯಾರಿಗೂ ಇಲ್ಲ. ಅಷ್ಟು ಶಕ್ತಿ ಬರೋದಕ್ಕೆ ಕಾರಣ ಅದು ಅವ್ರ ಗುರುಗಳು ಕೊಟ್ಟ ವರ, ಆ ಹೂವಿನ ಪ್ರಭಾವ. ಯಾವ ಹೂವು? ಅದ ಅವ್ರ ತಲೆ ಮೀರೋದಿಲ್ವೆ. ದೇವಿ ಕೋಪ ಬಂದ್ರೆ ಯಾರೂ ಉಳಿಯೋ ಹಾಗೆ ಇಲ್ಲ. ಯಾರಾದ್ರೂ ಉಳಿಲಿ ಯಾರಾದ್ರೂ ಬಿಡ್ಲಿ, ನಾನು ಉಳಿಬೇಕೋ ಬೇಡವೋ? ನಿನಗೇನಾಗಿದೆ? ನಾನು ಊಟ ಮಾಡೋವರೆಗಾದ್ರೂ ನೀನ್ ಇಲ್ಲೇ ಇದ್ದು ಉಪಚಾರ ಮಾಡಿದ್ರೆ ಊಟ, ಇಲ್ದೆ ಇದ್ರೆ ರಾತ್ರಿ ಎಲ್ಲ ಉಪವಾಸ. ಅಬ್ಬ ಒಳ್ಳೆ ಹಾಟಗಾರ ನೀನು. ಬೇಬಿ ಮುಯ್ಸು, ಏನ್ ಹಾಗ ನೋಡ್ತೀಯಲ್ಲ. ಅದೇ ಅವತ್ ಕೊಡಕ್ ಪ್ರಯತ್ನ ಪಟ್ಟಿಯಲ್ಲ ಮಧು. ಏನು ಇವತ್ತು ಮನಸ್ಸು ಮಧು ಕಡೆ ಹೋಯ್ತು? ಮಧುರವಾದ ರಾತ್ರಿ, ಮಧುರ ಮಾಡಿ ರೋಹಿಣಿ ಮಧುಪಾನ ಮಾಡಿದಿರ್ತಾನೆ ಮಾಧುರಿಯ ಪೂರ್ಣ ಕಳೆ ಕಟ್ಟುವುದು. ಮಧು ಬೇಕೆ? ಹ್ಮ್.
ಮೊದಲು ನಿನಗೆ, ಸ್ತ್ರೀಯರಿಗೆ ಪ್ರಥಮ ಪುರಸ್ಕಾರ. ಹಾಗಾದ್ರೆ ನಿನಗೊಂದು ಪಾತ್ರೆ, ನನಗೊಂದು ಪಾತ್ರೆ. ನಾನು ನಿನಗೆ ಕೊಡ್ತೇನೆ, ನೀನು ನನಗೆ ಕೊಡು. ಸರಿ ತಾನೆ? ಸರಿ. ಆದ್ರೆ ಒಂದು ಪಂಥ, ಮೊದಲು ಯಾರು ಸಾಕು ಅಂತಾರ ನೋಡೋಣ. ನೀನು ಕುಡಿಯೇ ಕುಡಿಯೇ. ಇನ್ನು ಕುಡಿ ಹೇಳಿ. ಸಾಕು, ಗೊಣಗ್ಬೇಡ, ಪಾರ್ಸೆ ಮಾಡು. Thank you.
ಮಹಾರಾಜರು ನಮ್ಮನ್ನು ಕಾರಾಗೃಹದಲ್ಲಿರಿಸಿದ್ರು. ಅಲ್ಲಿಯೇ ಕುಮಾರನ ಜನನವಾಯಿತು. ಸುಕುಮಾರನ ಜನನ ಎಲ್ಲಿದ್ದಾನೆ ನಮ್ಮ ಮಗು? ತಿಳಿಯದು. ಮಹಾರಾಜರು ಮಗುವನ್ನು ನಮ್ಮಿಂದ ಬೇರೆ ಮಾಡಿದ್ರು. ಮೊದಲು ಕುಮಾರನನ್ನು ನೋಡಬೇಕು. ಮಾಲತಿ, ನನಗಾಗಿ ನೀನು ಎಷ್ಟು ಕಷ್ಟಪಟ್ಟೆ. ಕಡೆಗಾದ್ರೂ ನಿಮ್ಮನ್ನು ನೋಡುವ ಭಾಗ್ಯ ಬಂತಲ್ಲ, ನನಗಷ್ಟೇ ಸಾಕು ಸ್ವಾಮಿ. ಎಲ್ಲ ದೇವಿಯ ಅನುಗ್ರಹ. ಈಗಲೇ ಮಹಾರಾಜರ ಬಳಿಗೆ ಹೋಗಿ ಮಾಯಾ ವಿಮೃತನಾದ್ದನ್ನು ತಿಳಿಸಿ ನಮ್ಮ ಸುಕುಮಾರನನ್ನು ಮತ್ತೆ ಪಡೆಯೋಣ. ಹುಡುಕೋಣ.
Thank you.
ಇದೇನು ಲಘು ಹೊತ್ತೆ ತಾಣ ಮಾಡಬೇಡಿ ಹೋಗಿ ಬೇಗ ಹೋಗಿ ಮುಖವನ್ನು ಒಡಿಸಿರಿ ಬೆಟ್ಟದ ತುದಿಯಲ್ಲಿರುವ ಮುಖವನ್ನು ಒಡಿಸಿರಿ ಯಾರದು ಯಾರು ಸಾಕು ನಿಲ್ಲಿಸು ನಿನ್ನ ನಗುವನ್ನು ಯಾರು ನೀನು ಹೀಗೆ ನಗಲು ಕಾರಣವೇನು ಇನ್ನೂ ಮೂರ್ಖರಿರಬೇಕು ಮೂರ್ಖಳು ನಾನೇ ನನ್ನ ಮೇಲೆ ಪಂತ ಹೂಡಿ ಪರಾಜಯ ಹೊಂದಿದ ನೀನು ಮೂರ್ಖ ನಾನಲ್ಲ ಅರ್ಥವಾಯಿದೇನು ನನ್ನ ಶಕ್ತಿನೆಲ್ಲ ಅಲ್ಲಗಳೆದು ಹುಚ್ಚು ಪಂತ ಹೂಡಿದೆ ನೀನು ಯಾರು ನೀನು ಅದನ್ನು ನೀನು ಅರಿಯಬೇಕೆನ್ವೇನು ನಾನೇ ವಿಧಿ ನೋಡು ಹೌದು ನನಗೆ ಚೆನ್ನಾಗಿ ಮನದಟ್ಟಾಗಿದೆ ಪ್ರಪಂಚದ ಜೀವಕೋಟಿಯ ಮೇಲೆ ತುಚ್ಛವಾದ ನಿನ್ನ ವರ್ತನೆಯಿಂದ ಪ್ರಭಾವ ಬೀರುವ ಕಾಠಿಣ್ಯ ಹೃದಯದವಳೆಂದು ನಾನು ನಿನ್ನನ್ನು ತಿರಸ್ಕರಿಸುತ್ತೇನೆ ಹೀಗೆ ನನ್ನನ್ನು ಕೊನೆಗಾಣಿಸಲು ಅಪೇಕ್ಷೆ ಪಟ್ಟೆಯ ಇಷ್ಟು ಪಣ ತೊಟ್ಟು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾರಣವೇನು ಓಹೋ ನಿನಗೆ ಕಾರಣ ಬೇರೆ ಬೇಕೇನು ಇನ್ನೇನು ಅತಿ ಬೇಗ ನಿನ್ನ ಅಂತಿಮ ಘಟ್ಟವನ್ನು ಮುಟ್ಟಿವೆ ವಿವರವೇನೆಂದು ನಿನ್ನ ಆತ್ಮಕ್ಕೆ ಅರಿವುಂಟಾಗುತ್ತದೆ ಸ್ವಲ್ಪ ಶಾಂತ ಚಿತ್ತನಾಗಿರು ಈ ಪೊಳ್ಳು ಅಭಿಮಾನಗಳನ್ನೆಲ್ಲ ದೂರ ಮಾಡು ಈಗ ಮೊದಲು ಶರಣಾಗತನಾಗು ಮಲೇಕೇತು ಶರಣಾಗತನಾಗು ಶರಣಾಗತನಾಗಬೇಕೆ ನಾನು ನಿನಗೆ ಶರಣಾಗತನಾಗಬೇಕೆ ನಾನೇಕೆ ನಿನಗೆ ಶರಣಾಗತನಾಗಬೇಕು ಸಾಯಲೇಬೇಕು ಆ ಸಾವು ಈ ದಿನ ನನಗೆ ಸಂಭವಿಸಿದೆ ಅಟ್ಟೆ ನಾನು ಸಾವಿಗೂ ಲೆಕ್ಕಿಸುವುದಿಲ್ಲ ಒಂದು ವಿಚಾರಕ್ಕಾಗಿ ಪರಿತಾಪ ಪಡಬೇಕಾಗಿದೆ ನನ್ನ ಮುದ್ದಿನ ಮಗಳು ಮಾಲತಿಗೆ ಚಿತ್ರ ಹಿಂಸೆ ಕೊಟ್ಟು ಪಡಬಾರದ ತೊಂದರೆಗಳಿಗೆ ಕೀರು ಮಾಡಿದೆ ಅದಕ್ಕಾಗಿ ನೀನು ಮರುಗಬೇಕಾದ ಕಾರಣವಿಲ್ಲ ಮಲೇಕೇತು ನಿನ್ನ ಕೈಯಿಂದ ಚಿತ್ರ ಹಿಂಸೆ ಪಡೆದು ಅವರಿಗೆ ಜನಿಸಿದ ಪುತ್ರನಿಂದ ನಿರ್ದಿಷ್ಟವಾದ ಈ ದಿನ ನಿನ್ನ ಮರಣ ಸಂಭವಿಸಬೇಕೆಂದು ನನ್ನ ಸಂಕಲ್ಪವಾಗಿತ್ತು ಹಾಗಾದರೆ ನೀನು ಹೇಳುತ್ತಿರುವ ಮಗು ನನ್ನ ಮೊಮ್ಮಗನೆಂದು ಹೌದು ನಿಸ್ಸಂದೇಹವಾಗಿ ಹಾಗಾದರೆ ನನ್ನ ಮಾಲಕಿಯಲ್ಲಿ ಹೋಗು ಮೊದಲು ಹೋಗು ದಯವಿಟ್ಟು ಮಗುವನ್ನು ರಕ್ಷಿಸು ರಕ್ಷಿಸು ಈಗಾಗಲೇ ಅದು ಗಂಡಾಂತರದಿಂದ ಪಾರಾಗಿದೆ ನನ್ನ ಸಂಕಲ್ಪದಂತೆಯೇ ಇನ್ನು ನಿನ್ನ ಮುದ್ದಿನ ಮಗಳನ್ನು ಅವಳ ಗಂಡನನ್ನು ಸಂದರ್ಶಿಸು ನಿನ್ನ ಈ ಲೋಕದ ಋಣ ಮುಗಿಯುವ ಮುಂಚೆ ನಿನ್ನ ಬಳಿಗೆ ಈಗಾಗಲೇ ಅವರು ಬಂದು ಕೂಡುವಂತೆ ವ್ಯವಸ್ಥೆ ಮಾಡಿದ್ದೀನಿ ನಮ್ಮ ಮಗುವನ್ನು ಉಳಿಸಲು ಹೋಗಿ ನಿಮಗೆ ಈ ದೊಡ್ಡದಿ ಪ್ರಾಪ್ತಿ ಆಯ್ತು ಮಗು ಸುಖವಾಗಿ ಮಗುವೇನೋ ಸುಖವಾಗಿ ಆದ್ರೆ ನಿಮ್ಮ ಈ ದುಸ್ಥಿತಿ ಕಾರಣ ನನಗೂ ತಂದೆ ಅಯ್ಯಯ್ಯೋ ಅಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಏನೋ ಅಪಘಾತ ನಡೆದಿರಬೇಕು ಬನ್ನಿ ಹೋಗಿ ನೋಡೋಣ ಹೊತ್ತಿಗಾದರೂ ಬಂದೆಯ ಮಗಳೇ ನಿನ್ನ ಮುಖ ದರ್ಶನವಾದರೂ ಲಭಿಸಿತ್ತಲ್ಲ ನನಗೆ ಅಷ್ಟೇ ಸಾಕು ಅಯ್ಯೋ ನಿನಗೆ ಈ ದುರ್ಗತಿ ಹೇಗಪ್ಪ ಪ್ರಾಪ್ತವಾಯ್ತು ಪ್ರಾಪ್ತವಾಗುವುದೇನು ಮಗಳೇ ವಿಧಿಯ ಸಂಕಲ್ಪಕ್ಕೆ ಎಲ್ಲರೂ ತಲೆಬಾಗಲೇಬೇಕಲ್ಲ ಆಗಬೇಕಾದ್ದು ಆಯ್ತು ವಿಧಿ ಸಂಕಲ್ಪ ಏನಪ್ಪ ಸ್ಪಷ್ಟವಾಗಿ ಹೇಳಪ್ಪ ಇವೆಲ್ಲ ಹೇಗಪ್ಪ ಸಂಭವಿಸಿತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ನನ್ನ ಮೊಮ್ಮಗನಿಂದಲೇ ಈ ದಿನ ಈ ರೀತಿ ನನಗೆ ಮರಣ ಸಂಭವಿಸಬೇಕೆಂದು ಮೊದಲೇ ವಿಧಿಲಿಖಿತವಾಗಿತ್ತು ಮಾಲತಿ ಅದರಂತೆ ಅದು ನನ್ನ ಮಗನಿಂದಲೇ ನನ್ನ ಕಂಡ
ಏನು ಅರಿಯದ ಮಗು ನೀಕೆ ದಂಡಿ ಸುತ್ತಿ ಮಲತಿ ನನ್ನ ಕರ್ಮಕ್ಕೆ ಅದೇನು ತಾನೇ ಮಾಡಲು ಸಾಧ್ಯ ಮಾಧವ ಪವಿತ್ರ ಪ್ರೇಮ ಬಂಧನದಲ್ಲಿ ಸತಿಪತಿಗಳಾಗಿ ಬಾಳಬೇಕಾಗಿದ್ದ ನಿಮ್ಮನ್ನು ಅಗಲಿಸಿದೆ ಅಗಲಿಸಿ ವಿರಹ ವೇದನೆ ಗುರಿಪಡಿಸಿದೆ ಇದು ಈಗ ಅದರ ಫಲ ಉಣ್ಣುತ್ತಿದ್ದೇನೆ ಮಾಧವ ಕೈ ಮುಗಿದು ಪ್ರಾರ್ಥಿಸುತ್ತೇನೆ ಒಂದು ಬಾರಿ ಒಂದೇ ಒಂದು ಬಾರಿ ನಿನ್ನ ಬಾಯಿಂದ ನನ್ನನ್ನು ಕ್ಷಮಿಸಿದ್ದೇನೆ ಎಂದು ಹೇಳಿಬಿಡು ಹೇಳಿಬಿಡು ಅಷ್ಟು ದೊಡ್ಡ ಮಾತಾಡಬಾರದು ತಾವು ಹಿರಿಯ ನೀವು ನನಗೆ ತಂದೊಡ್ಡಿದ ಪರೀಕ್ಷೆಯೆಲ್ಲ ಶ್ರೇಯಸ್ಕರವೇ ಆಯಿತು ಆದರೂ ತಮ್ಮ ಈ ವಿಧಿವಿಲಾಸದ ವಿಷಯ ನನಗೆ ತಿಳಿದಿರಲಿಲ್ಲ ಇದಕ್ಕಾಗಿ ನಾನು ಎಲ್ಲವೂ ವಿಧಿ ಸಂಕಲ ನನ್ನ ಕರ್ಮಕ್ಕೆ ತಕ್ಕ ಫಲ ಅನುಭವಿಸುತ್ತಿದ್ದೇನೆ ಅಪ್ಪ 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 ಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ